ಆತ್ಮೀವೀಕ್ಷಕರೇ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಇದು ಡಿಬೇಟ್ ಅವರ್ ನಾನು ಅಲ್ವಿಂದ ಅಂತಿ ಪೆರ್ನಾಲು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷ ಚುನಾವಣೆ ಹೋಗುವ ಮೊದಲೇ ಕೊಟ್ಟಿತ್ತು ಅದನ್ನು ಈಡೇರಿಸ್ತಾರೆ ಯಾವಾಗ ಈಡೇರಿಸ್ತಾರೆ ಎಂಬುದಾಗಿ ಕೇಳುವ ಧ್ವನಿ ಕಾಂಗ್ರೆಸ್ ಮತದಾರನಿಗಿಂತ ಬಿ ಜೆ ಪಿಯವರಿಗೆ ಅವರಿಗೆ ಸಾಕಷ್ಟು ತಲೆಬಿಸಿಯ ವಿಷಯ ಯಾಕೆ ಈಡೇರಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮೇಲೆ ಕೇಳ್ತಾ ಇದ್ದಾರೆ ಸರಿಯಾಗಿ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋ ನಾವು ವಿಸ್ತರಿಸಿ ಕೊಡಲಿಲ್ಲ ಆದರೂ ಕೂಡ ಒಂದು ಧ್ವನಿ ಹೇಳ್ತಾ ಉಂಟು ಆ ಧ್ವನಿ ಈಗ ಪ್ರತಿಧ್ವನಿ ಆಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಮತ್ತು ಪ್ರಶ್ನೆಗಳನ್ನು ಕೇಳಲಿಕ್ಕೂ ಕೂಡ ಒಬ್ಬರು ಇದ್ದಾರೆ ಕಿಶನ್ ಹೆಗ್ಡೆ ಕೊಳಿಕೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ರಾಘೇಂದ್ರ ಕಿಣಿ ಉಡುಪಿ ಜಿಲ್ಲಾ ವಕ್ತಾರರು ಬಿಜೆಪಿ ಕಡೆಯಿಂದ ಇಬ್ಬರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಕಿಶನ್ ಹೆಗ್ಡೆ ಕೇಳಲಿಕ್ಕೆ ಭಾಳ ಚೆಂದ ಆಗ್ತದೆ ನನಗೆ ಐದು ಗ್ಯಾರಂಟಿಗಳನ್ನು ಒಮ್ಮೆ ಹೇಳಿ ಯಾಕೆ ನನಗೆ ಗೊತ್ತಾಗಲಿಲ್ಲ ಐದು ಗ್ಯಾರಂಟಿ ಅಲ್ಲ ನಾವು ಕೊಟ್ಟ ಏನು ಭರವಸೆಗಳು ಐದಲ್ಲ ಆರಿದೆ ಆರ್ ಇದೆ ಐದ್ ನಾವು ಮಾತನಾಡುದ ಐದೇ ಅಲ್ಲ ಐದ್ ಇರ್ಲಿ ಆರ್ ಗ್ಯಾರಂಟಿ ಇದೆ ಯುವ ನಿಧಿ ಮತ್ತೆ ಇನ್ನೂರು ಎರಡು ವಿದ್ಯುತ್ ಎರಡ್ ಸಾವಿರಕ್ಷಿ ಕಹಲಕ್ಷ್ಮಿ ಹತ್ತು ಅಕ್ಕಿ ಅಕ್ಕಿ ನಿರುದ್ಯೋಗ ಮತ್ತೆ ಮತ್ತೆ ಇದನ್ನ ನಾವು ಐದು ಜನ ಬಸ್ಸಿನಲ್ಲಿ ಫ್ರೀ ಅದು ಆರನೇದು ಅದು ಆರನೇದು ಸರಿ ಅದ್ ಅಷ್ಟನ್ನು ಹೇಳಿಕೊಂಡಿದ್ದೇವೆ ಚುನಾವಣೆಯಲ್ಲಿ ಅದಕ್ಕೆ ಬದ್ಧತೆ ಈಗಲೂ ಬದ್ಧರಾಗೆ ಇದ್ದೇವೆ ಅನುಷ್ಠಾನಗೊಳ್ಲಿ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಆ ಪ್ರಚಾರವೋ ಅಪಪ್ರಚಾರವೋ ನನ್ ಗೊತ್ತಿಲ್ಲ ಮಾಧ್ಯಮಗಳು ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ನೀಡಿದಾಗ ಆಶ್ವಾಸನೆಗಳು ಕೊಟ್ಟಾಗ ಆಶ್ವಾಸನೆ ಅಲ್ಲ ಅದು ಗ್ಯಾರಂಟಿ ಕೊಟ್ಟಾಗ ಎಲ್ಲಿಯೂ ಅದ್ರ ಬಗ್ಗೆ ಅತಿರೇಕದ ಪ್ರಚಾರ ಅಲ್ಲ ಅಲ್ಪ ಪ್ರಚಾರವನ್ನೂ ನೀಡಲಿಲ್ಲ ಕಾಂಗ್ರೆಸ್ ಏನೋ ಒಂದು ಗ್ಯಾರಂಟಿ ನೀಡಿದೆ ಅಂತಕ್ಕಂತ ಮಾತನಾಡಿದ್ರು ಪಕ್ಷಕ್ಕೆ ಪ್ರಚಾರವೇ ನೀಡಲಿಲ್ಲ ತೊಂಬತ್ತೊಂಬತ್ ಶೇಕಡಾ ತೊಂಬತ್ತೊಂಬತ್ತು ಮಾಧ್ಯಮಗಳು ಶೇಕಡಾ ತೊಂಬತ್ತೊಂಬತ್ತು ಅದು ಪ್ರಿಂಟ್ ಮೀಡಿಯಾ ಇರ್ಬಹುದು ಮೀಡಿಯಾ ಇರ್ಬಹುದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಕೊಡ್ಲಿಲ್ಲ ಯಾವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತವಾಯ್ತು ಆ ದಿವಸದಿಂದಾನೆ ಕ್ವಶನ್ ಅಲ್ಲಿ ಪ್ರಚಾರ ಸ್ಟಾ ಪ್ರಾರಂಭ ಆಯ್ತು ಇದು ಇದಕ್ಕೆ ಹೆಸರೇನಿಡ್ಬೇಕು ನನ್ಗೆ ಗೊತ್ತಿಲ್ಲ ಆ ಮಾಧ್ಯಮಗಳ ಅಪಪ್ರಚಾರಗಳು ಪ್ರಾರಂಭ ಆಯ್ತು ಎಲ್ಲಿ ಕೊಡ್ತಾರೆ ಹ್ಯಾಕ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಯಾಕೆ ಕೊಡ್ತಾರೆ ಮತ್ತೊಂದಿಬ್ರು ಯಾರು ಈ ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದವರು ನಾವು ಕರೆಂಟ್ ಬಿಲ್ ಕಟ್ಟುವುದಿಲ್ಲ ನಾವು ಬಸ್ಸಲ್ಲಿ ಟಿಕೆಟ್ ಮಾಡುದಿಲ್ಲ ಅಂತಕ್ಕಂತ ಕೆಲವು ಕೆಲವರದು ಇದನ್ನ ಏನು ಅತ್ಯಂತ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ತಿಳ್ಕೊಳ್ಬೇಕು ಪ್ರಚಾರವೇ ಕೊಡದವರು ಕೊಟ್ರೆ ಎಲ್ಲೋ ಕಾಂಗ್ರೆಸ್ಗೆ ಮತ ಬೀಳ್ತದೆ ಅಂತಕ್ಕಂಥ ಜಾಗ್ರತೆ ವಹಿಸಿದಂತ ಪ್ರಿಂಟ್ ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮಗಳು ಇವತ್ತು ಕೊಡ್ತಾ ಇಲ್ಲ ಅಂತಕ್ಕಂಥದನ್ನ ಅಪಪ್ರಚಾರ ಮಾಡ್ತಾ ಇದೆ ಅದಕ್ಕೆ ಅದರದ್ದೇ ಆದ ಕಾನೂನುಗಳಿದೆ ಪ್ರಥಮ ಕ್ಯಾಬಿನೆಟಲ್ಲೇ ಡಿಕ್ಲೇರ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೆ ಪ್ರೊಸೆಸ್ ಇದೆ ನನ್ನ ಕಿಸೆಯಿಂದ ನಾನು ಕೊಡೋದಾದ್ರೆ ಒಂದು ಸಾವಿರ ರೂಪಾಯಿ ಹೀಗೆ ಕೊಡ್ಬೋದು ಸರ್ಕಾರಿ ಆದೇಶಗಳಾಗಬೇಕು ಫುಲ್ ಫ್ಲಜಡ್ ಕ್ಯಾಬಿನೆಟ್ ಆಗ್ಬೇಕಂತೇನಿಲ್ಲ ಅದು ಸುಮ್ಮನೆ ನಾವು ಇದಕ್ಕಾಗಿ ಹೇಳ್ಬೋದು ಆದರೆ ಪ್ರಥಮ ಕ್ಯಾಬಿನೆಟ್ಟಲ್ಲೇ ಆಗಿದೆ ಅಪ್ರೂವ್ ಆಗಿದೆ ಸರಿ ಚುನಾವಣೆಯ ಮೊದಲು ನಾವು ಮೂವರೇ ಕೂತ್ಕೊಂಡದ್ದು ಇಲ್ಲ ಕಿನಿ ಇವ್ರಿಲ್ಲ ಅವರು ಇರಲಿಲ್ಲ ಆದ್ರೆ ಅವರು ಮೊದಲಿದ್ರು ಆ ದಿವಸ ಕೊನೆಯಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಹೇಳುವಾಗ ನೀವು ಹೇಳ್ತೀರಿ ಪ್ರಥಮ ಕ್ಯಾಬಿಟ್ನ ಕ್ಯಾಬಿನೆಟ್ ನಲ್ಲಿ ಈ ಐದು ಭರವಸೆಗಳನ್ನ ಗ್ಯಾರಂಟಿಗಳನ್ನ ನಾವು ಈಡೇರಿಸ್ತೇವೆ ಅಂತೇಳಿ ಹೇಳಿ ಮೇಜ್ಗುದ್ದಿ ಹೊಡೆದವರು ಈಗಲೂ ಮೇಜುಗುದ್ದಿ ಹೇಳ್ತೇವೆ ಈಡೇರಿಸ್ತೇವೆ ಅಂತೇಳಿ ಅಲ್ಲ ಈ ಆದೇಶ ಆಗಿದೆ ಆದೇಶಗಳು ಮಾಡ್ಬೇಕಾದ್ರೆ ಅಧಿಕೃತ ಆದೇಶಗಳಾಗಬೇಕು ಅರ್ಥ ಮಾಡ್ಕೊಳ್ಳಿ ಇನ್ನು ಬೆಳಗಾಗಿಲ್ಲ ಇನ್ನೂ ಬೆಳಗಾಗಿಲ್ಲ ಎರಡನೇ ದ್ವಿತೀಯ ಕ್ಯಾಬಿನೆಟ್ ಆಗಿಲ್ಲ ಒಂದನೇ ತಾರೀಕು ನಂಗೆ ನೆನಪು ಒಂದೇ ಅಷ್ಟೊತ್ತೊಳಗೆ ಎಲ್ಲ ಅಂಕಿಅಂಶಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಆದೇಶವನ್ನ ರಾಜ್ಯ ಪತ್ರದಲ್ಲಿ ಹೊಡಿಸ್ತಕ್ಕಂತ ಕೆಲಸ ಮಾತ್ರ ಬಾಕಿ ಇದೆ ಹೇಳಿದ್ರೆ ನನ್ನ ಕಿಸೆಯಿಂದ ಕೊಡಿದ್ರೆ ಈಗಲೇ ಸರಿ ಸರಿ ಕಿಣಿ ಕಿಣಿಯವರೇ ಕಾಂಗ್ರೆಸ್ಗೆ ಒಂದು ಪ್ರಶ್ನೆ ಇದೀಗ ಕಾಲ್ ಇದೆ ಹಲೋ 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 ನೀವು ಕರೆ ಮಾಡಿದೀರಾ ಎಲ್ಲಿಂದ ಯಾರು ಮಾತಾಡ್ತಿದ್ದೀರಿ ಮುಸ್ತಫಾ ಜೋಕಟ್ಟೆ ಹಾ ಹೇಳಿ ಸರ್ ಮುಸ್ತಫಾ ಜೋಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೂವರಿಗೂ ನಮಸ್ತೆ ನಮಸ್ತೆ ಹೇಳಿ ಅಲ್ಲ ನನ್ನ ಪ್ರಶ್ನೆ ಅವರು ಈಗ ಕಾಂಗ್ರೆಸ್ ವಕ್ತಾರ್ ಹೇಳಿದ್ರು ನಾನು ಒಬ್ಬ ಸೋಷಿಯಲ್ ವರ್ಕರ್ ಎಲ್ಲ ಇದರಲ್ಲಿ ನಾನು ಸ್ವಲ್ಪ ಮಾತಾಡುವ ಆದ್ರೆ ನನಗೆ ಫೋನ್ ಫಸ್ಟ್ ಅಟೆಂಪ್ ಫೋನ್ ಸಿಕ್ತು ಅವರು ಕೇಳಿದ್ರು ನಿಮ್ಮನ್ನು ದೂರುದಲ್ಲ ಮಾಧ್ಯಮದವರು ಅತಿರೇಕದಿಂದ ಎಲ್ಲಾ ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಒಬ್ರು ಉತ್ತರ ಕೊಟ್ರು ಸರ್ ಚೇತನ್ ಚೇತರಿಗೆ ನನ್ನ ಚೆನ್ನಾಗಿ ಗೊತ್ತು ನನ್ನ ಹೆಸರು ಹೇಳಿದ್ರೆ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತು ನಿಮ್ಮನ್ನು ನಾನು ನೋಡುದು ಸತ್ತ ಆದ್ರೆ ನಾವು ನಾವು ಉಡುಪಿ ಸ್ಟುಡಿಯೋದಿಂದ ಅವರು ಮಂಗಳೂರಿನಿಂದ ಒಂದೇಳ್ತೇನೆ ಅಲ್ಲ ನಾನು ಒಂದೇಳ್ತೇನೆ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ದು ಒಂದು ಈಡರಿಸಿಲ್ಲ ಒಂದು ಸಹ ನನ್ನವರ ಅಭಿಪ್ರಾಯದಲ್ಲಿ ಒಂದು ಅಂದ್ರೆ ಹದಿನೈದು ಲಕ್ಷ ಕೊಡ್ಲಿ ಅದರ ವಿಷಯದಲ್ಲಿ ಯಾವ ನಿಮ್ಮಲ್ಲ ಆ ದೊಡ್ಡ ದೊಡ್ಡ ಮಾಧ್ಯಮದವರು ಇನ್ನು ಅದರ ವಿಷಯ ಮಾತಾಡುದಿಲ್ಲ ಈಗ ಅಧಿಕಾರಕ್ಕೆ ಬಂದು ಅವ್ರು ಕೊಡ್ತೇನೆ ನೋಡ್ತಾ ಇದ್ದೆ ಟಿವಿ ನೈನ್ ಅಲ್ಲಿ ಚರ್ಚೆ ಆಗ್ತಾ ಉಂಟು ಅವರು ಎಲ್ಲ ಕರೆದಿದ್ದಾರೆ ಅದು ಯಾಕೆ ಈ ಟಿವಿ ಅವರಿಗೆ ಇಷ್ಟೊಂದಿದ ಎಲ್ಲ ಬಿಜೆಪಿ ಟಿವಿ ಅವರೇ ಇರುದ ಅಂತ ನನ್ನ ಒಂದು ಅನಿಸಿಕೆ ಅದೇ ಕೊಳಕೆ ಬೈರಲ್ಲ ಅದೇ ಹೇಳಿದ್ದಲ್ಲ ಈಗ ಹ ಕೊಳಕೆ ಬೈರವ್ರು ಪುನಃ ಹೇಳಿ ಸರ್ ನಾನು ಬಹುಶಃ ನಾನು ಹೇಳಿದಕ್ಕಿಂತ ನಾನು ಹೇಳಿದಕ್ಕಿಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು ಅವರು ಪೆಟ್ರೋಲ್ ಗೆ ಅರವತ್ತೆರಡು ಎರಡು ದಿವಸ ಹದಿಮೂರಲ್ಲಿ ಅರವತ್ತೊಂದು ರೂಪಾಯಿ ಇದ್ದ ಪೆಟ್ರೋಲ್ ಗೆ ಅರವತ್ತ್ ಮೂರು ರೂಪಾಯಿ ಅರವತ್ನಾಲ್ಕು ರೂಪಾಯಿ ಚಿಲ್ಡ್ರ ಆದಾಗ ಎರಡು ದಿವಸ ಆಲ್ ಇಂಡಿಯಾ ಬಂದ್ ಮಾಡಿದ್ರು ನನಗೆ ಜೋಕಟ್ಟಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಬಂಟೋಲದಲ್ಲಿ ಡ್ಯೂಟಿಗೆ ಬಂದವ ನಾನು ಎರಡು ದಿವಸ ಉಳ್ಕೊಂಡೆ ನಾನು ಒಂದು ನಿಮ್ಮ ಪ್ರಶ್ನೆ ಈಗ ಕೇಂದ್ರದಲ್ಲಿ ಕೊಟ್ಟಂತ ಆಶ್ವಾಸನೆಗಳನ್ನು ಮಾಧ್ಯಮಗಳು ಜನರು ಕೇಳ್ತಾ ಇಲ್ಲ ಅಂತ ಹೇಳಿ ಸರಿ 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 ಕಿಣಿಯವರೇ ಇವರ ಮಾತಿಗೆ ಪ್ರಶ್ನೆಯನ್ನು ಕೇಳ್ತೇನೆ ನಾನು ಕಾಂಗ್ರೆಸ್ಗೆ ಮತ ಹಾಕಿದವ ಮತದಾರ ಕೇಳ್ತಾ ಇಲ್ಲ ಆದರೆ ಜೆ ಪಿಗೆ ಬಹಳ ಉತ್ಸುಕತೆ ಇದೆ ಯಾಕೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಇದು ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಓಟು ಹಾಕುವವರಿಗೆ ಮಾತ್ರ ಗ್ಯಾರಂಟಿ ಅಂತ ಹೇಳಲಿಲ್ಲ ಕಾಂಗ್ರೆಸ್ಗೆ ಯಾರು ಯಾರು ಓಟ ಹಾಕ್ತಾರೆ ಅವರಿಗೆ ಮಾತ್ರ ಅಂತ ಹೇಳಿಲ್ಲ ಕಾಂಗ್ರೆಸ್ ಇವತ್ತು ಹೇಳಿದ್ದನ್ನ ಅದು ನಡೆಸಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದೇನು ನೀವು ಮಾಧ್ಯಮದ ಮೇಲೆಲ್ಲ ರುಬೆಟ್ ತೋರಿಸಬೇಡಿ ಮಾಧ್ಯಮ ಒಂದು ಬಹಳ ದೊಡ್ಡ ಒಂದು ಇವತ್ತು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಒಂದು ಅಂಗ ಮಾಧ್ಯಮ ಅವರು ಅವರ ಕರ್ತವ್ಯವನ್ನು ಮಾಡ್ತಾ ಇದಾರೆ ಒಂದು ಎರಡನೇದ್ದು ಇವತ್ತು ಇದಿಷ್ಟ ಆಡ್ಲಿಕ್ಕೆ ಕಾರಣ ಬೇರೆ ಯಾರು ಅಲ್ಲ ಇವರ ಲೀಡರ್ಸೆ ಅವ್ರು ಏನ್ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂತ ಅದೇ ಮೊದಲ ಕ್ಯಾಬಿನೆಟಿನಿಂದ ನಾವು ತಾತ್ವಿಕ ಒಪ್ಪಿಗೆ ಕೊಡ್ತೇವೆ ಅಂತ ಮೊದಲು ಹೇಳ್ಬೋದಿತ್ತಲ್ಲ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ಇವರು ಅಲ್ಲಿ ಪ್ರಶ್ನೆ ಇರುವಂತದ್ದು ಏನು ಅಂತ ಕೇಳಿದ್ರೆ ಯಾವ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ರ ಅದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತು ಜನರ ಒಂದು ಭಾವನೆ ಇದು ಬಿಜೆಪಿಯ ಭಾವನೆ ಅಲ್ಲ ಇದು ಇಡೀ ಕರ್ನಾಟಕದ ಜನತೆಯ ಭಾವನೆ ಇವತ್ತು ಹಾಗೆ ಆದ್ರೆ ನೀವು ಹೇಳಿಕ್ಕೆ ಹೋದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರಲಿಲ್ಲ ಬಿಜೆಪಿ ಕೇಳಬಾರ್ದ ಇಲ್ಲ ಅದು ಜನತೆಯ ಹಕ್ಕು ಜನತೆ ಕೇಳುವಂತದ್ದು ನನ್ನ ಪ್ರಕಾರ ಅದು ಜನತೆಯ ಹಕ್ಕು ಕಾಂಗ್ರೆಸ್ ಹೇಳಿದ್ದನ್ನ ನಡೆಸಬೇಕು ಕಾಂಗ್ರೆಸ್ ಏನ್ ಹೇಳಿತ್ತು ಆ ದಿವಸ ಅವ್ರು ಹೇಳುವುದಿತ್ತು ಇಲ್ಲ ನಾವು ತಾತ್ ಮೊದಲ ಪ್ರ ಸಚಿವ ಸಂಪುಟ ಸಭೆಯಲ್ಲಿ ತಾತ್ವಿಕ ಒಪ್ಪಿಗೆ ಕೊಡ್ತೇವೆ ಎರಡನೇ ಸಚಿವ ಸಂಪುಟ ಆದ ನಂತರ ಅಂಕಿಅಂಶ ತೆರೀತೇವೆ ಅದಾದ ನಂತರ ಜಾರಿಗೆ ಅಂತ ಅವ್ರು ಹೇಳಿದ್ದಿದ್ರೆ ಇವತ್ತು ಯಾರು ಪ್ರಶ್ನೆ ಮಾಡುವಾಗಿರ್ಲಿಲ್ಲ ಇವತ್ತು ಅವ್ರು ಮಾಡಿದ ಅವರು ಹೇಳಿದ್ದನ್ನ ಅದೇ ಜನತೆ ಕೇಳ್ತಾ ಇದ್ದಾರೆ ಅಷ್ಟೇ ವಿಷಯ ಇರುವುದು ಅವ್ರು ಕೊಟ್ಟಂತ ಐದು ಗ್ಯಾರಂಟಿಯನ್ನ ನಮ್ಮ ಮೊದಲ ಕ್ಯಾಬಿನೆಟ್ ಅಲ್ಲಿ ಜಾರಿ ಮಾಡ್ತೇವೆ ತಾತ್ವಿಕ ಒಪ್ಪಿಗೆ ಎಲ್ಲ ಉಂಟಲ್ಲ ಇದು ಇದು ಅಲ್ಲಲ್ಲ ಎಷ್ಟೋ ತಾತ್ವಿಕ ಒಪ್ಪಿಗೆಗಳು ನಡೀತಾ ಇರ್ತದೆ ಜಾರಿ ಬಂದ್ರೆ ಇವತ್ತು ಬಸ್ ನಲ್ಲಿ ಹೋಗುವವರು ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ನೀವು ಮೊದಲು ಹೇಳಿದೀರಿ ತಿರುಪತಿ ಹೊಡ್ತೀರಾ ಬೆಂಗಳೂರಿಗೆ ಹೊಟ್ಟೀರಾ ಅತ್ತೆ ಮನೆ ಹೊಡ್ತೀರಾ ಸೊಸೆ ಎಲ್ಲಿಗೂ ಹೊಟ್ಟಿರಾ ಹೇಳಿದಾರೆ ಅವರು ಹಾಗಾಗಿ ಅವ್ರು ಕೇಳ್ತಾರೆ ಈಗ ಅತ್ತೆ ಮನೆಗೆ ಹೊರಡ್ತಾ ಇದ್ದಾರೆ ಕೆಲವರು ಆಗ ಕೇಳ್ತಾರೆ ಬಸ್ ನಲ್ಲಿ ಫ್ರೀ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇದ್ರ ನಾನು ವ್ಯಂಗ್ಯ ಮಾಡ್ತಾ ಇಲ್ಲ ನನ್ನ ನೇರ ಒಬ್ಬ ಸಾಮಾನ್ಯ ಹಾಗಾಗಿ ಇದು ಕಾಂಗ್ರೆಸ್ ನ ಜವಾಬ್ದಾರಿ ಇವತ್ತು ನೋಡಿ ಒಂದಷ್ಟು ಅವ್ರು ಹೇಳಿದ್ರಿಂದ ಜನ ಸಹಜವಾಗಿ ಕೇಳ್ತಾರೆ ಅವ್ರು ಕೇಳಿದ್ರಲ್ವಾ ಇನ್ನೊಂದು ಪ್ರಶ್ನೆ ಬಹಳ ಚೆನ್ನಾಗಿರುವ ಪ್ರಶ್ನೆ ಕೇಳಿದ್ರು ಹದಿನೈದು ಲಕ್ಷ ರೂಪಾಯಿ ಪ್ರಶ್ನೆ ಅಂತ ಕೇಳಿದ್ರು ಇವತ್ತು ಡೈಜಿ ವರ್ಲ್ಡ್ ಮೂಲಕ ನಾನು ವಿನಂತಿ ಮಾಡ್ತೇನೆ ಒಂದು ವಿಡಿಯೋ ನಾವು ಏನು ಹೇಳಿದ್ದು ಅದನ್ನ ಹೇಳ್ತೇವೆ ಆ ವಿಡಿಯೋ ಬೇಕಾದ್ರೆ ನೀವು ಪ್ಲೇ ಮಾಡಿ ನಾನು ಇನ್ ಫ್ರಂಟ್ ಆಫ್ ವಿಡಿಯೋ ನಾನು ರಿಪ್ಲೈ ಕೊಡ್ತೇನೆ ದೇಶದ ಪ್ರಧಾನಿ ಆಗುವ ಮೊದಲು ನರೇಂದ್ರ ಮೋದಿ ಅವರು ಹೇಳಿದ್ದು ಈ ದೇಶದ ಕಾಳಧನ ವಿದೇಶದಲ್ಲಿದೆ ಅದನ್ನು ತಕೊಂಡು ಬಂದರೆ ಪ್ರತಿಯೊಬ್ಬನ ಅಕೌಂಟ್ಗೆ ಹದಿನೈದು ಲಕ್ಷ ಬೀಳುವಷ್ಟು ಬೀಳುವಷ್ಟು ಅಷ್ಟು ದೊಡ್ಡ ಮೊತ್ತ ಇದೆ ಅಂತ ಈ ಎಕ್ಸಾಂಪಲ್ ಒಂಬತ್ತು ವರ್ಷ ಆಯ್ತಲ್ಲ ಯಾಕೆ ತರಲಿಕ್ಕೆ ಆಗ್ಲಿ ಯಾರು ತರಲಿ ಹೇಳಿ ಎಂಟು ಸಾವಿರದ ಆರ್ನೂರ ನೀವು ಆರ್ ಟಿ ಐನೊಬ್ರು ತಿದ್ದಾರಲ್ಲ ರಿಪ್ಲೈ ಎಂಟು ಸಾವಿರದ ಆರ್ನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ದೇಶದ ಖಜಾನೆಗೆ ಬಂದಿದೆ ವಿದೇಶದಿಂದ ಬಂದ ಇಟ್ಟಂತಹ ಹಣಗಳು ಬರ್ತಾ ಇವೆ ಅದು ಒಂದೇ ರಾತ್ರಿ ಹಡಲಲ್ಲಿ ಬರುದಿಲ್ಲ ಅದಕ್ಕೆ ಬೇಕಾದಂತಹ ಡಿಪ್ಲೊಮ್ಯಾಟಿಕ್ ಏನು ಕೆಲಸ ಇದೆ ಅದನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ನಾವು ಕೊಟ್ ನಮ್ದು ಮತ್ತು ಕಾಂಗ್ರೆಸ್ ಇರೋ ವ್ಯತ್ಯಾಸ ನಾನು ಒಂದೇ ನಿಮಿಷದಲ್ಲಿ ಮುಟ್ಟಿಸ್ತೇನೆ ಮತ್ತೆ ನಮ್ದು ವ್ಯತ್ಯಾಸ ಏನಂತ ಕೇಳಿದ್ರೆ ಸರಿ ನಾವು ನೋಡಿ ಇವತ್ತು ನಾವು ಅಧಿಕಾರಕ್ಕೆ ಬರುವ ಮೊದಲು ನಾವು ಹೇಳಿಲ್ಲ ನಿಮಗೆ ಪ್ರ ರೈತರಿಗೆ ಕೊಡ್ತಕ್ಕಂತ ಏನು ಕೇಂದ್ರದ ಆರು ಸಾವಿರ ರಾಜ್ಯದ ನಾಲ್ಕು ಸಾವಿರ ಹತ್ತು ಸಾವಿರ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಯಾವ ಯಾವ ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತಂದು ಮಾತಾಡ್ತೇವೆ ಕಾಂಗ್ರೆಸ್ ಹಾಗೆ ಮಾಡಿದಲ್ಲ ಕಾಂಗ್ರೆಸ್ ಮೊದಲು ಗ್ಯಾರಂಟಿಯನ್ನು ಹೇಳಿದೆ ಹಾಗಾಗಿ ಇವತ್ತು ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಹತ್ರ ಕಾಂಗ್ರೆಸ್ ಹತ್ರ ನಾನು ವಿನಂತಿ ಮಾಡ್ತೇನೆ ನೀವು ಹೇಳಿದ ಗ್ಯಾರಂಟಿಯನ್ನು ಜಾರಿ ಮಾಡಿ ನೀವು ಹೇಳಿದ ಗ್ಯಾರಂಟಿಯನ್ನು ಮಾಡಿ ಅಂತ ಅವರು ಅವರಿಗೆ ಏನು ಸ ನಮ್ಮನ್ನು ಖಂಡಿಸುವ ಬರದಲ್ಲಿ ಪಾಪ ಅವರು ಹೇಳ್ತಾರೆ ನಾನೇನು ಯಾಕಂತ ಹೇಳಿದ ಸರ್ಕಾರ ಇಲ್ಲ ರಾಘವೇಂದ್ರ ಕಿಣ್ಣಿಯವರ ಅಸಹಾಯಕತೆ ನಮ್ಗೆ ಅರ್ಥ ಆಗ್ತದೆ ಅವರಿಗೆ ನಮ್ಮನ್ನು ಖಂಡನೆ ಮಾಡೋದು ಮಾತ್ರ ಏಕೈಕ ದಾರಿ ಬಿಡಿ ಅದ್ರ ಬಗ್ಗೆ ನಾನು ಹೇಳ ಅದು ಅವ್ರ ಬಗ್ಗೆ ಗೌರವ ಇದೆ ಅವ್ರ ಬಗ್ಗೆ ಸಿಂಪತಿ ಇದೆ ಎರಡೂ ಇದೆ ಅದ್ರ ಬಗ್ಗೆ ಏನು ಮಾತಿಲ್ಲ ನಾವು ಈಗ ಅವರ ಅವ್ರು ಹೇಳಿದರು ಜಾರಿ ಮಾಡಿ ಖಂಡಿತ ಜಾರಿ ಮಾಡಲಿಕ್ಕೆ ಹೊರಟದ್ದು ಹೊರತು ಇನ್ನು ಇನ್ನು ಬರ್ತಿ ಮೂವತ್ತು ದಿವಸ ಆಗಿಲ್ಲ ಬರ್ತಿ ಹತ್ತು ದಿವ್ ಹದಿನೈದು ದಿವಸ ಆಗಿಲ್ಲ ಇವತ್ತು ನಾವು ಜಾರಿ ಮಾಡಲಿಕ್ಕೆ ಹೊರಟದ್ ಬಿಟ್ಟರೆ ಆಟ ಆಡಲಿಕ್ಕೆ ಹೊರಟದ್ದಲ್ಲ ಮತ್ತು ಆಟ ಆಡ್ತಕ್ಕಂಥ ವಿಷಯವೂ ಅಲ್ಲ ಜನರಿಗೆ ಸುಳ್ಳು ಹೇಳುವಂಥ ವಿಷಯವೂ ಅಲ್ಲ ಅವರು ಒಂದು ಗಮನದಲ್ಲಿಟ್ಕೊಳ್ಬೇಕು ಹದಿನೈದು ಲಕ್ಷಕ್ಕೆ ಅವರ ಅವರೇನೋ ಎಕ್ಸ್ಪ್ಲನೇಷನ್ ಕೊಟ್ಟರು ಆಯ್ತಪ್ಪ ಆ ಎಕ್ಸ್ಪ್ಲೇಷನ್ ನಾವು ಒಪ್ಕೊಳ್ಳುದಿಲ್ಲ ಅದು ನಮಗೂ ಅವ್ರದ್ದು ಇಬ್ರುದು ಮೀರಿದ ವಿಷಯಗಳು ಬಿಟ್ಟುಬಿಡಿ ಅವ್ರ ಒಂದು ಉಜಾಲ ಅಂತ ಒಂದು ಗ್ಯಾಸ್ ಯೋಜನೆಗಳನ್ನ ತಂದ್ರು ತಪ್ಪ ಸ್ಟ್ಯಾಟಿಸ್ಟಿಕ್ಸ್ ತೆಗಿಲಿಕ್ಕೆ ಹೇಳಿ ಸಾರಿ ಉಜಾಲ ಉಜ್ವಲ ಉಜ್ವಲ ಉಜ್ಲಾ ಉಜಾಲ ಅಲ್ಲ ಉಜ್ವಲ ಉಜ್ವಲ ಅಂತ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಸ್ಕೀಮ್ ತಂದ್ರು ವರ್ಷಕ್ಕೆ ಮೂರ್ ಮೂರು ಸಿಲಿಂಡರ್ ಕೊಡ್ತೀವಿ ಎರಡು ಸಿಲಿಂಡರ್ ಕೊಡ್ತೀವಿ ದೇವರಾಯಣ ಇವತ್ತಿ ಒಂದ್ ಸಿಲಿಂಡರ್ ಮೇಲೆ ಒಬ್ರು ಕೊಟ್ಟಿಲ್ಲ ಬಿಡಿ ಅದು ಅವ್ರ ಗ್ಯಾರಂಟಿ ಅವರ ಏನು ಅವ್ರು ಹೇಳಿದ್ರಲ್ಲ ನಾವು ಮಾಡಿ ಹೇಳುವವರು ಅಂತೇಳಿ ಹೇಳಿ ಮಾಡದವರ ಸಾಲಿಗೆ ಅಲ್ಲಿ ಹೋಗಿದೆ ಅದು ಆಯ್ತು ತರಲಿಕ್ಕೆ ಒಂಬತ್ತು ವರ್ಷವೂ ಇವರಿಗೆ ಸಾಲದು ಅಂತ ಹೇಳಿ ಆದ್ರೆ ಬಹುಶಃ ಇನ್ನು ನಲ್ವತ್ತು ವರ್ಷ ಇವರು ಹೇಳ್ತಾ ಇದ್ರಲ್ಲ ನಾವು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳಿ ಅದು ಸಾರಿ ಅವ್ರು ನಲ್ವತ್ ವರ್ಷದ ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದಾರೆ ಅವ್ರು ಇರ್ಲಿ ಎಪ್ಪತ್ತೈದು ವರ್ಷ ಆದ್ರೂ ಮಧ್ಯ ಮದ್ ಮಧ್ಯೆ ಕೆಲವು ಸರ್ಕಾರಗಳು ಸಮಿಶ್ರ ಇನ್ನೊಂದೆಲ್ಲ ಬಂದಿದೆ ಅಲ್ಲ ಕಾಂಗ್ರೆಸ್ನ ಏಕ ಇದಾಗಿ ಅವ್ರು ಹೇಳಿದ ಸತ್ತರ್ ಸಾಲ ಅಂತಲೇ ಹೇಳ್ತಾರೆ ಬಿಜೆಪಿ ಗವರ್ಮೆಂಟ್ ಇತ್ತು ಗೊತ್ತಿರೋದಿಲ್ಲ ಅವರಿಗೆ ಅಂದ್ರೆ ಈ ಹೇಳಿಕೆಗಳ ಬರದಲ್ಲಿ ಅವರ ಅವರ ತಪ್ಪುಗಳನ್ನು ಮರ್ತು ಬಿಡ್ತಾರೆ ಇರ್ಲಿ ಅದವ್ರದ್ದು ಅವ್ರಾ ನಾವು ನಾವು ಸ್ವಲ್ಪ ದೊಡ್ಡ ಮನಸ್ಸಿನಲ್ಲಿ ಅದನ್ನೆಲ್ಲ ಬಿಟ್ಟು ಮಾತಾಡ್ತೇವೆ ಏನೇ ಇದ್ರು ಅದು ಉಜ್ವಾಲದ ಬಗ್ಗೆ ಅವ್ರ ಉಜ್ವಲದ ಬಗ್ಗೆ ಅವ್ರದ್ದು ಮಾತಿಲ್ಲ ಅವ್ರು ಹೇಳುದಿಲ್ಲ ಕೊಟ್ಟು ತಪ್ಪಿ ಆಗಿದೆ ಇಲ್ಲ ಇನ್ನು ಇದ್ರ ಬಗ್ಗೆ ಹೇಳ್ತಾರೆ ಅವರು ಯಾವುದು ನಮ್ಮ ನಾವು ಅಂತ ಹೇಳಿ ಕಳೆದ ಹದಿಮೂರನೇ ಇಸ್ವಿಯಲ್ಲಿ ತಂದ ಭಾಗ್ಯಗಳ ಬಗ್ಗೆ ಅವ್ರಿಗೆ ನೆನಪಿಲ್ಲ ಎಲ್ಲವುದನ್ನು ಇಂಪ್ಲಿಮೆಂಟ್ ಮಾಡಿದೆ ಯಾವುದನ್ನು ಬಾಕಿ ಉಳಿಸಿಲ್ಲ ಈ ಬಾರಿ ಅಷ್ಟೇ ಯಾವುದೂ ಬಾಕಿ ಉಳಿಯುವುದಿಲ್ಲ ಯಾವುದೂ ಬಾಕಿ ಬಾಕಿ ಉಳಿಯೋದಿಲ್ಲ ಅದಕ್ಕದ್ರದ್ದು ರೂಲ್ಸ್ಗಳು ಫ್ರೇಮ್ ಅಪ್ ಆಗ್ತದೆ ಒಂದು ನಿಮಿಷ ರೂಲ್ಸ್ಗಳು ಫ್ರೇಮ್ ಅಪ್ ಆಗ್ತದೆ ಹೊರತು ಯಾವುದೂ ಬಾಕಿ ಉಳಿಯೋದಿಲ್ಲ ಕೊಡ್ತಕ್ಕಂಥ ಡಿಕ್ಲೇರ್ ಆಗಿ ಆಗಿದೆ ಒಂದನೇ ತಾರೀಕಿನ ದಿವಸ ಕ್ಯಾಬಿನೆಟಲ್ಲಿ ಬಹುಶಃ ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ಗಳು ಅಂದ್ರೆ ಬಾಕಿಗಳು ಏನು ನಾವು ಮಾಡಿದ್ದೇವೆ ಅದಷ್ಟು ಡಿಕ್ಲೇರ್ ಆಗ್ತದೆ ಕರೆ ತಕೊಳ್ಳುವ ಕರೆ ನಮಸ್ತೆ ಯಾರು ಎಲ್ಲಿಂದ ಟಿವಿ ವಾಲಿಮ್ ಸ್ವಲ್ಪ ಕಡಿಮೆ ಮಾಡಿ ಸರ್ ಹರೀಶ್ ಸಬಲಿಗ ಸಬಲಿಗ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಡಿಬೇಟ್ ಅವರ್ ಹೇಳಿ ಸರ್ ನಾವು ರಾಘವೇಂದ್ರ ಕಿನಿ ಹತ್ರ ಮಾತು ಕೇಳುವುದು ಇದು ಬಿಜೆಪಿ ಅಂದರೆ ಭಾರತೀಯ ಜೂಟ ಪಾರ್ಟಿ ಅಲ್ವಾ ಭಾರತ ಜನತಾ ಪಾರ್ಟಿ ಅಂತ ಈಗ ಹೇಳ್ತಾರೆ ನಾವು ವಿನ್ ಆದರೆ ಆದ್ರೆ ಕಪ್ಪು ಹಣ ಬಂದರೆ ಹದಿನೈದು ಲಕ್ಷ ಕೊಡ್ತೇವೆ ಅಂತ ಹೇಳ್ತಾರೆ ಆಗ ಹೇಳ್ತಿದ್ದರು ಇಮಿಡಿಯೇಟ್ಲಿ ಹದಿನೈದು ಹದಿನೈದು ಲಕ್ಷ ಹೇಳ್ತಾರೆ ಆಗ ಅವರೇ ಮೋದಿ ಅವ್ರು ಹೇಳ್ತಾರೆ ಬಾಯೋ ಬಯನು ಬಂತು ಹಣ ಅಂತ ಮತ್ತು ಇವರಿಗೆ ಕಾಂಗ್ರೆಸ್ ಇಲ್ಲಿ ಉಡುಪಿಯಲ್ಲಿ ಅಜ್ಜರಗೌಡ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಇಲ್ಲ ರೋಗಿಗಳು ಪರದಾಡ್ತಾರೆ ಒಂದು ವರ್ಷದಿಂದ ಮೂವತ್ತೈದು ಜನರು ಸಾಯಿದ್ದಾರೆ ಅದು ಅವರಿಗೆ ನೋಡ್ಲಿಕ್ಕೆ ಸಮಯ ಇಲ್ಲ ಮೀಡಿಯಾದವರಿಗೆ ಬಿಜೆಪಿ ಮಾಡಿದ ಕೆಲಸವನ್ನು ಇಲ್ಲವಾದರೆ ಅಲ್ಲಿ ರೆಸ್ಲಿಂಗ್ ನ ಅಧ್ಯಕ್ಷನ ವಿರುದ್ಧ ಮೊಲಸ್ಟೇನ್ ಎಲ್ಲ ಇದ್ದು ಅದರ ವಿರುದ್ಧ ಮಾತಾಡ್ಲಿಕ್ಕೆ ನಮ್ಮ ಮೀಡಿಯಾದವರಿಗೆ ಟೈಮ್ ಇಲ್ಲ ಖಾಲಿ ಇವರಿಗೆ ನ ಗ್ಯಾರಂಟಿ ಅತಿ ಹೆಚ್ಚು ಶೃಂಗೇರಿಯ ಒಬ್ಬ ಸ್ವಾಮೀಜಿಯನ್ನು ಚಾರ್ಟರ್ಡ್ ಫ್ಲೈಟ್ನಲ್ಲಿ ಐರೋಪೆ ಕೊಂಡು ಹೋಗಿದ್ದಾರೆ ಒಂದು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿಕೊಂಡು ಹೋಗಿದ್ದಾರೆ ಅದೇ ಹಣವನ್ನು ಇಲ್ಲಿ ಕೊಟ್ಟರೆ ಯಾರು ಇಲ್ಲ ಆಸ್ಪತ್ರೆಗೆ ಎಷ್ಟು ಒಳ್ಳೇದಾಗುತ್ತಿತ್ತು ಇವರದ್ದು ಮೂರು ಕೋಟಿ ಡಬಲ್ ಡಬಲ್ ಇಂಜಿನ್ ಸರ್ಕಾರ ಅಲ್ಲ ಟಿಬ್ಬಲ್ ರಾಜ್ಯದಲ್ಲೂ ಕೇಂದ್ರದಲ್ಲೂ ಉಡುಪಿತಿಯಲ್ಲೂ ಇವರು ಏನು ಮಾಡ್ತಾರೆ ಇಲ್ಲಿ ನೀರಿಲ್ಲ ಆಗ ಇಲ್ಲಿ ಉಡುಪಿಯಲ್ಲಿ ಹೇಳ್ತಿದ್ರು ಮೋದಿಗೋಸ್ಕರ ಓಟ್ ಮಾಡಿ ಅಂತ ಅಮರವಾಡಿಯಲ್ಲಿ ನೀರ್ ಬರ್ತಿಲ್ಲ ಮೋದಿ ಒಂದು ಕಡೆಯಲ್ಲಿ ಪಂಪು ಚಾಲು ಮಾಡ್ಲಿಕ್ಕೆ ಸ್ವಲ್ಪ ಅವರಿಗೆ ಇಲ್ಲಿ ಇಷ್ಟು ಕಷ್ಟ ಉಂಟು ಇದು ಕೊಡ್ಲಿಲ್ಲ ಅದು ಕೊಡ್ಲಿಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷ ಹೇಳ್ತಾರೆ ಆ ಏನು ಬಸ್ಸಿಗೆ ಟಿಕೆಟ್ ಇದು ನೀರ್ ಏನು ಬಿದ್ದು ಬಿಲ್ ಕಟ್ಟಬೇಡಿ ಅಂತ ಇವರಿಗೆ ಹೇಳಿ ಬಿಲ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂದ್ರೆ ಜುಲೈ ಒಂದಕ್ಕೆ ಬಿಲ್ಲು ಸರಿ ಸರ್ ಅವನ್ ಇಲೆಕ್ಷನ್ ಅವರಿಗೆ ಹೇಳಿ ಒಂದು ತಿಂಗಳ ನಂತರ ಗೋರ್ಮೆಂಟ್ ಆದ ನಂತರ ಬಿಲ್ಲು ಬರುದು ಅದು ಜುಲೈ ಒಂದಕ್ಕೆ ಬರುದು ಸರಿ ನಮ್ಗೆ ಅರ್ಥ ಆಯ್ತು ಯಾ ಧನ್ಯವಾದ ಕಿಣಿಯವರೇ ಅವರ ಪ್ರಶ್ನೆ ಇಷ್ಟೇ ಇತ್ತು ನಿಮಗೆ ಮಾಧ್ಯಮದವರಿಗೆ ಅವರಿಗೆ ಪ್ರಶ್ನೆ ಇಷ್ಟೇ ಇತ್ತು ನೀವು ಸ್ಥಳೀಯ ಬಗ್ಗೆ ನೀವು ಚಿಂತೆ ಮಾಡ್ತಾ ಇಲ್ಲ ಉಡುಪಿ ಜಿಲ್ಲಾ ಆಸ್ಪತ್ರೆ ಬಗ್ಗೆ ತೆಗೆದರು ನೀರಿನ ಬಗ್ಗೆ ತೆಗೆದರು ಯಾಕೆಂದರೆ ಉಡುಪಿಯಲ್ಲಿ ಶಾಸಕ ಹೊಸ ಮುಖ ಎಸ್ ಅವರು ಕೇಂದ್ರದಲ್ಲಿ ಸರ್ಕಾರ ಇದೆ ಇದೇ ಇದೆ ಅದರ ಬಗ್ಗೆ ನಾವು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಕ್ಕಿಂತ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಯಾವ ಯಾವಾಗ ಈಡೇರಿಸ್ತೀರಿ ಇದರ ಬಗ್ಗೆನೇ ಹಿಂದೆ ಇದ್ದೀರಿ ಅಂತ ಅವರು ಅಲ್ಲಿ ಸ್ಥಳೀಯವಾಗಿ ಕೌನ್ಸಿಲರ್ ಇದ್ದಾರೆ ಶಾಸಕರಿದ್ದಾರೆ ಅವರನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿ ಅವರ ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೇವೆ ಸ್ಥಳೀಯವಾಗಿ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಲೇ ಉಡುಪಿಯಲ್ಲಿ ಅವರಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಐದಕ್ಕೈದು ಗೆದ್ದದ್ದು ಸ್ಥಳೀಯವಾಗಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಇಲ್ಲಿ ಕಲಿತವರು ಇರುವಂತಹ ಜಿಲ್ಲೆ ಹಾಗಾಗಿಯೇ ನಾವು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಮತ್ತೆ ಆ ಒಂದು ಅದರ ಜೊತೆಗೆ ಅವ್ರು ಹೇಳಿರುವಂತಹದ್ದು ಸರಿ ಇದೆ ಯಾವುದು ಕೆಲವು ಇದ ನೀರು ಬರಲಿಲ್ಲ ಇದೆಲ್ಲ ಅದನ್ನ ಆಯಾ ಕೌನ್ಸಿಲರ್ಸ್ ಅಲ್ಲಲ್ಲಿ ಇರತಕ್ಕಂತ ಶಾಸಕರನ್ನೇ ಸಂಪರ್ಕ ಮಾಡಬೇಕು ಬಿಟ್ರೆ ನಾವು ಇಲ್ಲಿಂದ ಏನಾದರೂ ಸಂಪರ್ಕ ಮಾಡ್ಲಿಕ್ಕೆ ಆಗ್ತದೆ ಇನ್ನೊಂದು ನಿಮ್ಮ ಮಾಧ್ಯಮದ ಪ್ರಶ್ನೆ ಅದು ನೀವು ಹೇಳಬೇಕು ನೋಡಿ ಇದಕ್ಕೆಲ್ಲ ಕಾರಣ ಏನು ಅಂತ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೇಳಿದ್ರೆ ಇಲೆಕ್ಷನ್ ಟೈಮಲ್ಲಿ ನೋಡಿ ನಾನು ವೈಚಾರಿಕವಾಗಿ ಸಿದ್ಧಾಂತವನ್ನ ಗಟ್ಟಿಯಾಗಿ ಮಾತನಾಡುವ ವೈಚಾರಿಕವಾಗಿ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿಂದ ಇದು ಜನಕ್ಕೆ ಹೇಳೋದು ಅದಕ್ಕೆ ಸರಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಬಂದಿದೆ ಷರತ್ತುಗಳು ಅನ್ವಯ ಷರತ್ತುಗಳು ಅನ್ವಯ ಈ ರೀತಿ ಸ್ಟೇಟ್ಮೆಂಟ್ ಗಳು ಬಂದ್ ಕೂಡ್ಲೆ ಆಟೋಮೆಟಿಕ್ಲಿ ಪಬ್ಲಿಕ್ ಆಗ ಅವರು ಅದೇ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಟಿ ಶಿ ಅವರು ಇಲ್ಲ ನಾವು ಈ ಯೋಜನೆ ಮಾಡುವಾಗ ಷರತ್ತುಗಳನ್ನು ಅನ್ವಯ ಅಂತ ಆ ದಿವಸ ಹೇಳಿದ್ದಿದ್ರೆ ಇವತ್ತು ನೀವು ನನ್ನನ್ನು ಪ್ರಶ್ನೆ ಮಾಡುವುದಿತ್ತು ಮಾತಾಡಬೇಡಿ ಅವ್ರು ಹೇಳಿದ್ದಾರೆ ಶರತ್ತು ಅಂತ ಆ ದಿವಸ ಅವರು ಅತ್ತೆ ಮನೆ ಹೊಟ್ಟೀರಾ ಸೊಸೆ ಮನೆ ಹೊಡ್ತೀರಾ ತಿರುಪತಿ ಹೊಡ್ತೀರಾ ಅಂತ ಹೇಳಿ ಈಗ ನಾನು ಷರತ್ತುಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಇದು ಕರ್ನಾಟಕದ ಜನತೆ ಸ್ವಾಮಿ ಕ್ಷಮಿಸುವ ಪ್ರಶ್ನೆ ಇಲ್ಲ ಹಾಗೆ ಮಾಡುದಿಲ್ಲ ಅಂತ ಹೇಳುವಂತ ವಿಶ್ವಾಸ ನನಗೆ ಇನ್ನೂ ಇದೆ ಖಂಡಿತ ಹಾಗೆ ಮಾಡುದಿಲ್ಲ ಅಂತ ಹೇಳುವಂತ ವಿಶ್ವಾಸ ಇನ್ನೂ ಇದೆ ನನ್ನ ಪ್ರಕಾರ ಕಿಶನ್ ಹೆರಡ್ ಅವರಿಗೂ ಬಸ್ ನಲ್ಲಿ ಫ್ರೀ ಕೊಡ್ತಾರೆ ನಿಮಗೂ ಕೊಡ್ತಾರೆ ಅಲ್ವಿನ್ ಅವರೇ ನನಗೂ ಫ್ರೀ ಕೊಡ್ತಾರೆ ಅಂತ ಹೇಳುವ ತೊಕೊಳ್ಳೋದು ಬಿಡೋದು ನನಗೆ ಬಿಟ್ಟದು ಸರಿ ಬಟ್ ಕೊಡ್ತಾರೆ ಅಂತ ಹೇಳುವಂತ ವಿಶ್ವಾಸ ಇವತ್ತು ಕರ್ನಾಟಕದ ಜನತೆ ಮೇಲೆ ಇದೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಅಷ್ಟೇ ಸರಿ ಒಂದ್ ನಿಮಿಷ ಹೇಳಿ ಮುಗಿಸ್ತೇನೆ ಕ್ಷಮಿಸುವುದಿಲ್ಲ ಕರ್ನಾಟಕ ಜನ ಖಂಡಿತ ಕ್ಷಮಿಸುವುದಿಲ್ಲ ಯಾಕೆ ಕೇಳಿದ್ರೆ ಖಂಡಿತ ಕ್ಷಮಿಸುವುದಿಲ್ಲ ಯಾಕೆ ಕೇಳಿದ್ರೆ ಕ್ಷಮಿಸ್ಲಿಲ್ಲ ಅನ್ನ ಮನೆಗ್ ಕಳ್ಸಿದ್ರು ಆಡಳಿತದಲ್ಲಿ ಭ್ರಷ್ಟಾಚಾರತೆಯನ್ನು ಜನತೆ ಕ್ಷಮಿಸ್ಲಿಲ್ಲ ಆದ್ರಿಂದ ಅವ್ರನ್ನ ಅವ್ರನ್ನ ಮನೆಗ್ ಕಳ್ಸಿದ್ರು ಅಭೂತಪೂರ್ವ ಬೆಂಬಲವನ್ನು ನಮಗ್ ಕೊಟ್ರು ಖಂಡಿತ ಕೊಟ್ಟ ಬೆಂಬಲವನ್ನ ಉಳಿಸ್ಕೊಳ್ಬೇಕಾದಂತದ್ದು ನಮ್ಮ ಕರ್ತವ್ಯ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಗ್ಯಾರಂಟಿಗಳು ಇವರು ಪಾಪ ಇವರು ಬ್ರಹ್ಮಲೋಕದಲ್ಲಿದ್ದಾರೆ ಇನ್ನೂ ಹದಿನೈದು ದಿವಸ ಆಗಿಲ್ಲ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಆ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಇವರೊಂದು ಹೊಡೆದು ಹೋಗುವಂಥದ್ದು ಹಿಟ್ ಅಂಡ್ ರನ್ ಇವೆಲ್ಲ ಯಾಕಂತ ಹೇಳಿದ್ರೆ ಮಾಧ್ಯಮಕ್ಕೆ ಬಂದವರೆಲ್ಲರೂ ನೇರ ನೇರ ಬಿ ಜೆ ಪಿಯ ಈ ನಾನು ಲೋಕಲ್ ಆಗಿ ಬೇಕಾದ್ರೆ ಹೇಳ್ತೇನೆ ರಾಜ್ಯದಲ್ಲೂ ಹೇಳ್ತೇನೆ ನೇರ ನೇರ ಬಿ ಜೆ ಪಿಯ ಕಾರ್ಯಕರ್ತರುಗಳು ನೇರ ನೇರ ಬಿ ಜೆ ಪಿಯ ಕಾರ್ಯಕರ್ತರುಗಳು ಇವರಿಗೆ ಮಾಧ್ಯಮಗಳಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥ ಅದಕ್ಕೆ ಮಾಧ್ಯಮಗಳು ಕೊಡ್ತಕ್ಕಂಥ ಅತಿರೇಕದ ಪ್ರಚಾರಗಳು ಮಾಡಬೇಡಿ ಮಾಧ್ಯಮಗಳು ಕೈ ಜೋಡಿಸಿ ಮತ್ತೆ ಬುದ್ಧಿವಂತರ ಜಿಲ್ಲೆ ಹೇಳಿದ್ರು ಇವರು ಬುದ್ಧಿವಂತರ ಜಿಲ್ಲೆಯಲ್ಲಿ ಇವರ ರಾಜ್ಯದ ಅಧ್ಯಕ್ಷರ ದೆರೆಯಲ್ಲಿ ಕ್ಷೇತ್ರದಲ್ಲಿ ಏನಾಯ್ತು ಅನ್ನ ಬುದ್ಧಿವಂತರು ಕಲಿಸಿದ್ದಾರೆ ಪಾಪ ಅವ್ರಿಗೆ ಬಹಳ ಸ್ಪಷ್ಟ ಉತ್ತರಗಳನ್ನ ಪುತ್ತೂರು ಕ್ಷೇತ್ರದಲ್ಲಿ ಕಲ್ಸ್ಕೊಟ್ಟಿದ್ದಾರೆ ನಮಗೆ ಹನ್ನೆರಡು ನಾವು ಕಳ್ಕೊಂಡದೇನು ಇಲ್ಲ ನೀವು ಇದ್ದಲ್ಲಿ ನಿಮ್ಮ ರಾಜ್ಯಾಧ್ಯಕ್ಷನ ಕ್ಷೇತ್ರದಲ್ಲಿ ಡೆಪಾಸಿಟ್ ಅನ್ನು ಉಳಿಸ್ಕೊಳ್ಳಿಕ್ಕೆ ತಿನ್ಕಾಡ್ಕಬೇಕಂತ ಮೂರನೇ ಸ್ಥಾನಕ್ಕೆ ಹೋದ್ರೆ ಮೂರನೇ ಸ್ಥಾನಕ್ಕೆ ಎಲ್ಲಿ ನಿಲ್ಸಿರ್ ಗೊತ್ತಿಲ್ವಾ ಎಲ್ಲಿ ಅಂತ ಯಾಕಂದ್ರೆ ಬಿಜೆಪಿಯವರ ಭ್ರಷ್ಟಾಚಾರದ ಬಗ್ಗೆ ಹೇಳಲಿಕ್ಕೆ ನಿಲ್ಸಿದ್ನ ಅವರ ರಾಜ್ಯಾಧ್ಯಕ್ಷನ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಪ್ರಶ್ನೆ ಬಂತು ಹರಿಸ್ ಅವರು ಕೇಳಿದ್ರು ನಿಮ್ಮ ರಾಜ್ಯಾಧ್ಯಕ್ಷರನ್ನ ಶಾಲೆಗೆ ಕಳಿಸಿ ಅಂತ ಹೇಳಿ ಯಾಕಂದ್ರೆ ಈ ಪ್ರಶ್ನೆಯನ್ನು ಪುನಃ ಹೇಳ್ತಿದ್ದೇನೆ ಗ್ಯಾರಂಟಿ ನೀವು ಕೊಟ್ಟ ಹಾಗೆ ಅವ್ರು ಕೂಡ ಹೇಳಿದ್ರು ನಾಳೆಯಿಂದ ಟೋಲ್ ಕಟ್ಟಬೇಡಿ ಟೋಲನ್ನು ಮುಚ್ಚಿಸ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಮುಂದುವರಿಸ್ತೇನೆ ನಾಳೆಯಿಂದ ಮನೆ ಬಾಗಿಲಿಗೆ ಎರಡು ಸಾವಿರ ರೂಪಾಯಿಗೆ ಹೊಯ್ಗೆ ಬರ್ತದೆ ಅದು ಈಗ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ಮಾತನಾಡಿ ಸರ್ ರಾವುಗೇಂದ್ರ ಕಿಣಿಯವರು ಇದಕ್ಕೆ ಉತ್ತರ ಕೊಡಿ ನೀವು ಡಿಬೇಟ್ ಕಡ್ದದ್ದು ನಾನು ನೋಡಿದೆ ಡಿಬೇಟ್ ಪಂಚ ಗ್ಯಾರಂಟಿಯ ಬಗ್ಗೆ ಡಿಬೇಟ್ ಸರಿಯಲ್ಲ ಡಿಬೇಟ್ ನಿಮ್ದು ಇವತ್ತು ನೀವು ಬಿಟ್ಟದ್ದು ಅಲ್ಲಿ ಏನಂದ್ರೆ ಪಂಚ ಗ್ಯಾರಂಟಿ ಗ್ಯಾರಂಟಿ ಅಲ್ವಾ ಅಲ್ಲ ನಾನು ಅದು ನೀವು ಅದ್ರ ಬಗ್ಗೆ ಚರ್ಚೆ ಇದ್ರೆ ಅದಕ್ಕೂ ನಾನು ಒಟ್ಟು ಒಟ್ಟು ವಿಚಾರ ಒಟ್ಟು ಸಾರ್ವಜನಿಕವಾಗಿ ನೀವು ಒಂದು ಡಿಬೇಟ್ ಮಾಡಬೇಕಾದ್ರೆ ಮೂಲ ಕಾರಣ ಏನು ಜನ ಮಾತಾಡುವ ನೀವು ಡಿಬೇಟ್ ಜನ ಏನು ಮಾತಾಡ್ತಾರೆ ಬಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಇದೆ ಮಾತು ಯಾವಾಗ 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 ಅದಕ್ಕೆ ನಾವೊಂದು ನೋಡಿ ಯಾವ ಹೇಳಿದ್ರು ನಾವು ಇವತ್ತು ಗೆದ್ದಿದ್ದೇವೆ ನಾನು ಈ ಮಾಧ್ಯಮದ ಮೂಲಕ ಮತ್ ಪುನಃ ಮತ್ ಮತ್ ಪುನಃ ಗೆ ಅಭಿನಂದನೆ ಕೊಡ್ತೇನೆ ಪ್ರಶ್ನೆ ಇಲ್ಲ ನೀವು ಅದು ನಮ್ಮ ನಾವು ಜನಾದೇಶ ನಾವು ಜನಾದೇಶವನ್ನ ನೀವ್ ಆಗಿದ್ರೆ ಬೇಜಾರ ಮಾಡ್ಬೇಡಿ ನಾನು ನೀವು ನೀವಾಗಿದ್ರೆ ಹೆಂಡ ಹಣ ಹಂಚಿ ಬಿಜೆಪಿ ಇದ್ರೆ ನಾವು ಹಾಗೆ ಹೇಳುದಿಲ್ಲ ಅಥವಾ ವಿ ಇವಿಎಂ ಮಿಷನ್ ನ ಬಗ್ಗೆ ನಿಮಗೆ ಸರ್ ನಮ್ಗಿಲ್ಲ ನಮಗೆ ಜನಾದೇಶಕ್ಕೆ ತಲೆ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅದನ್ನ ನೋಪ್ತೇವೆ ಇವತ್ತು ನಾವು ಮಾಡಬೇಕಾದ ಕೆಲಸ ಏನು ನೀವು ಆಡಳಿತ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ವಿಪಕ್ಷವಾಗಿ ಜನರ ಧ್ವನಿಯನ್ನ ಎತ್ತುವಂತ ಕೆಲಸ ಮಾಡ್ತಾ ಇದ್ದೇವೆ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ನವರು ಮನಸಾರೆ ಅರ್ಥ ಮಾಡ್ಕೊಳ್ಬೇಕು ಜನರ ಧ್ವನಿಯನ್ನ ಎತ್ತತಕ್ಕಂಥ ಕೆಲಸ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ಹಿಂದೆಯೂ ಮಾಡಿದೆ ಇನ್ನು ಮುಂದೆಯೂ ಮಾಡಿದೆ ನಮಗೆ ಸೋಲ್ ಅಂತ ಹೇಳುವಂಥದ್ದು ನನ್ನಂತ ಒಬ್ಬ ಕಾರ್ಯಕರ್ತನಿಗೆ ದೊಡ್ಡ ಪ್ರಶ್ನೆ ಅಲ್ಲ ಯಾಕೆ ಹೇಳಿದ್ರೆ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಹೇಳಿದ್ದಾರೆ ನಾ ಪಲಾಯನಂ ನಾ ಅಧೈರ್ಯಂ ಅಧೈನ್ಯಂ ಆ ಪಲಾಯನ ಮಾಡುವ ಪ್ರಶ್ನೆಯೂ ಇಲ್ಲ ಅಥವಾ ಹೆದರಿ ಮನೆಯಲ್ಲಿ ಕೂರುವ ಪ್ರಶ್ನೆ ಇಲ್ಲ ಇನ್ನು ಏನಿದ್ರು ಕೂಡ ನಮ್ಮ ಮುಂದೆ ಇರುವಂಥದ್ದು ಟಾರ್ಗೆಟ್ ಮುಂದಿನ ಲೋಕಸಭಾ ಚುನಾವಣೆ ನಮಗೆ ವಿಶ್ವಾಸ ಇದೆ ನಮಗೆ ವಿಶ್ವಾಸ ಇದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರತಕ್ಕಂಥ ಸಾಧನೆಯ ಆಧಾರದ ಮೇಲೆ ಅದು ಚುನಾವಣೆ ನಡೀತದೆ ಅದನ್ನು ನಾವು ಗೆದ್ದೆ ನೋಡಿ ಎರಡು ಸಾವಿರದ ಹದಿಮೂರಲ್ಲಿ ಹೀಗೆ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಎರಡು ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತ್ ಪುನಃ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು ಹಾಗಾಗಿ ಜನರ ಆದೇಶವನ್ನು ಶಿರವಾಗಿ ಒಪ್ಪತಕ್ಕಂತ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಈ ಗ್ಯಾರಂಟಿಯ ಬಗ್ಗೆ ಒತ್ತು 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 ಕೊಟ್ಟು ಹೇಳಲಿಕ್ಕೆ ಕಾರಣ ದಯವಿಟ್ಟು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ನೀವು ಹೇಳಿದ್ರಿಂದ ಸ್ವಾಮಿ ಇಲ್ಲದಿದ್ರೆ ನಾವು ಈ ರೀತಿ ಕೇಳ್ತಿರ್ಲಿಲ್ಲ ಯಾವ ಸಂದರ್ಭದಲ್ಲಿ ನೀವು ಮೊದಲ ಸಚಿವ ಸಂಪುಟ ಮಾಡ್ತೇವೆ ಯಾವುದೇ ತಾತ್ವಿಕ ಒಪ್ಪಿಗೆ ಕರೆ ತಕೊಳ್ಳುವ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ರಾಜೇಶ್ ಅಂತ ಹೇಳಿ ಸರ್ ಒಂಬೈನೂರಲ್ಲಿ ಬಂಗಾರಪ್ಪ ಸರ್ಕಾರವು ರೈತರಿಗೆ ಫ್ರೀ ಕರೆಂಟ್ ಕೊಟ್ಟಿದೆ ಕಾಂಗ್ರೆಸ್ ಕೊಟ್ಟದುಂಟು ಒಂದನೇದು ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಡಿಕ್ಲರೇಷನ್ ಅಂತ ಕಾನೂನು ಅಂತ ಸರ್ ಸರ್ ಒಳ್ಳೆ ಕಾರ್ಯಕ್ರಮ ತಂದಿದೆ ಐದು ಗ್ಯಾರಂಟಿಯನ್ನು ಕೊಡ್ತೇನೆ ಅಂತ ಹೇಳಿ ಕೊಡ್ತೇನೆ ಯಾಕೆ ಜನ ಚಿಂತೆ ಮಾಡ್ಬೇಕು ಹೌದು ಹೌದಲ್ವಾ ಕೊಡ್ತಾರೆ ನಮ್ಮಂತ ಪದಲುವಾರು ಈ ಕಾಯ್ತಿದೇವಿ ಅದಕ್ಕೆ ಈ ಏನಂದ್ರೆ ಗೊತ್ತ ಸರ್ ಈ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡಿದ ಅವ್ರಿಗೆಲ್ಲ ಈಗ ಹೊಟ್ಟೆ ಉರಿ ಬರ್ತಿದೆ ಯಾಕೆ ಬಡವರಿಗೆ ಅಂತ ಎಲ್ಲ ಆತರ ಇದ್ ಮಾಡ್ತಾರೆ ಯಾಕೆ ಇವ್ರು ಈಗ ಮಾಡ್ತಾರೆ ಕೊಡ್ಲಿ ಭ್ರಷ್ಟಾಚಾರ ಮಾಡೋ ದುಡ್ಡನ್ನು ಮಾಡೋದಿರ್ಲಿ ಅದನ್ನು ಮಾಡೋದು ಬಿಟ್ಟು ಬಡವರಿಗೆ ಕೊಡ್ಲಿ ಏನು ಜನ ಇದ್ರೆ ತಾನೆ ದೇಶ ಸರಿ ನಮ್ಮಂತ ಬಡವರು ಇದ್ದು ದೇಶ 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 ಅಂತ ಹೇಳಿ ಜನರನ್ನ ಎಷ್ಟು ಮನೆ ಮಾಡ್ತಾರೆ ಇವರು ನಾವು ಇದ್ರೆ ತಾನೆ ದೇಶ ಸರ್ ಸರಿ ಸರಿ ಬಡ ನಮ್ಮಂತ ನಿಮ್ಮಂತ ಎಲ್ಲ ಜನ ಇದ್ರೆ ತಾನೆ ದೇಶ ಸರಿ ದೇಶ 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 ಅಂತ ಹೇಳಿ ಇವರು ಯಾರು ಮಂದಿ ಮಾಡ್ತಾರೆ ಸರ್ ಎಲ್ಲ ಇವರು ಇಷ್ಟು ವರ್ಷ ನಾವು ಇಷ್ಟು ಜನಕ್ಕೆ ಬಿಜೆಪಿ ಓಟ್ ಹುಟ್ಟು ಹಾಕಿ ಇದಾಗಿದೆ ಅವರಂತವರಿಗೆ ಯಾಕೆ ಇವರು ಟಿಕೆಟ್ ಕೊಟ್ಟ ಅವರಂತವರನ್ನ ಯಾಕೆ ಹೊರಗೆ ಇಟ್ಟರು ಇವರು ಬಿಜೆಪಿ ಅವರು ಅವಲ್ಲ ನಾನೊಂದು ಹೇಳ್ತೀನಿ ಸರ್ ದಯವಿಟ್ಟು ಬಿಜೆಪಿಯ ಕರ್ನಾಟಕದ ಬಿಜೆಪಿ ಅವರಿಗೆ ಹೇಳ್ತೀನಿ ಮೋದಿ ಹೆಸರು ಹೇಳಿ ಓಟ್ ತಗೊಳ್ಬೇಡಿ ಮೋದಿ ಹೆಸರು ಹೇಳಿ ಓಟ್ ತಗೊಂಡು ಒಂದೇ ಡಾಕ್ಟರ್ ಕಂಪೌಂಡರ್ ಹತ್ರ ಆಪರೇಷನ್ ಮಾಡಿಸುವುದು ಒಂದೇ ನೆನಪಿಟ್ಕೊಳ್ಳಿ ಇವರು ಸರಿ 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 ಒಂದು ಉತ್ತರ ನಾನು ಬಹುಶಃ ರಿಪೀಟೇಷನ್ ಆಗ್ತದೆ ಅಂತೇಳಿ ನಾನು ಹೇಳಲಿಲ್ಲ ಅವರು ಹೇಳಿದ ಮಾತು ಬಹುಶಃ ಇದೇ ಅಲ್ಲಿ ಎರಡೆರಡು ಸಾರಿ ನಾನು ಹೇಳಿದೆ ಎಪ್ಪತ್ತೈದರ ಭೂ ಅಲ್ಲಿ ಹುಟ್ಟಿ ಬೆಳೆದವರು ಇವತ್ತು ಅದರಲ್ಲಿ ಆ ಜಾಗ ಪಡ್ಕೊಂಡವರು ಇವತ್ತು ಏನೇ ಆಗಿದ್ದಾರೆ ಅಥವಾ ಬಂಗಾರಪ್ಪನವರ ಮೂವತ್ತು ವರ್ಷಗಳ ಕೆಳ ಗ್ಯಾರಂಟಿಗಳು ಇವತ್ತು ನಡೀತಾ ಇದೆ ಅದೆಲ್ಲದ್ರ ಮಧ್ಯ ಹಾಗೆ ಈ ಗ್ಯಾರಂಟಿಯು ಖಂಡಿತ ನಡೀತದೆ ಗ್ಯಾರಂಟಿಗಳ ಬಗ್ಗೆ ಹೇಳಲಿಕ್ಕೆ ಮತ್ತೆ ಇವರ ಇವರ ನಾನು ಆಗ ಅರ್ಧದಲ್ಲಿ ನಿಲ್ಲಿಸಿದ್ದು ಇವರ ರಾಜ್ಯಾಧ್ಯಕ್ಷರ ಕ್ಷೇತ್ರದ ಸ್ವಕ್ಷೇತ್ರದಲ್ಲಿ ಅದ್ಭುತ ಪರಾಜಯ ಮೂರನೇ ಸ್ಥಾನಕ್ಕೆ ಹೋಗುವಂಥದ್ದು ಇದೆ ಅಲ್ಲ ಅತ್ಯದ್ಭುತ ಪರಾಜಯ ಬಹುಶಃ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಇವರು ಡೆಪಾಸಿಟ್ ಹೋಗ್ತಿತ್ತು ಆದರೂ ಮೂವತ್ತು ಸಾವಿರ ಓಟ್ ತಗೊಂಡಿದ್ದಾರೆ ಬಿಡಿ ತಗೊಳ್ತಿದ್ರು ನಾನು ಒಬ್ಬ ತನ್ನ ಬೀಳುವ ಏಟನ್ನು ಇನ್ನೊಬ್ಬ ಅಮಾಯಕ ಮಹಿಳೆಯನ್ನು ತಂದು ಎದುರು ನಿಲ್ಲಿಸಿ ಇವರು ಮಾಡಿಕೊಂಡಂಥ ಕೆಲಸ ಇದೆ ಅಲ್ಲ ಅಲ್ಲಿ ಇವರ ಬುದ್ಧಿವಂತಿಗೆ ಕಾಣ್ತದೆ ಬುದ್ಧಿವಂತ ಜನರು ಕಲಿಸಿದ ರೀತಿ ಪುತ್ತೂರಿನಲ್ಲಿ ನೋಡಿ ಹೌದು ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಈ ಕ್ಷೇತ್ರಗಳಲ್ಲಿ ಹದಿಮೂರರಲ್ಲಿ ನಾವು ಸೋತಿದ್ದೇವೆ ಎರಡು ಕ್ಷೇತ್ರ ಮಾತ್ರ ಗೆದ್ದೇವೆ ಹನ್ನೊಂದು ಕ್ಷೇತ್ರಗಳಲ್ಲಿ ಉಭಯ ಜಿಲ್ಲೆಗಳಲ್ಲಿ ಸೋತಿದ್ದೇವೆ ಸೋಲು ಒಪ್ಕೊಳ್ತೇವೆ ತಪ್ಪುಗಳು ನಮ್ದು ಪಕ್ಷ ಸಂಘಟನೆಯಲ್ಲಿ ಅಥವಾ ಜನರನ್ನ ಕನ್ವಿನ್ಸ್ ಐದು ಸೋಲು ಅಂತ ತಪ್ಪು ಏನ್ ಮಾಡಿದ ಇಲ್ಲ ಇಲ್ಲ ತಪ್ಪು ತಪ್ಪಲ್ಲ ನಮ್ಮ ತಪ್ಪಿದೆ ನಮ್ಮ ತಪ್ಪಿದೆ ನಾವು ಜನರನ್ನ ಕನ್ವಿನ್ಸ್ ನಾವು ಭಾವನಾತ್ಮಕವಾಗಿ ಜನರನ್ನ ಎಬ್ಬಿಸ್ಲಿಲ್ಲ ಅದು ಬೇಡ ನಮ್ಗೆ ಅಂತ ಆ ಧರ್ಮ ಧರ್ಮಗಳ ಮಧ್ಯ ತಂದಕ್ಕುವಂತ ಕೆಲಸವನ್ನ ನಾವು ಮಾಡ್ಲಿಲ್ಲ ಅದು ಬಹುಶಃ ನಮ್ಗೆ ಸೋಲೆ ಹೌದಾದ್ರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದಾಗೆ ನೂರು ಚುನಾವಣೆಯಲ್ಲಿ ಸೋತೃತ ನಾವು ಇರ್ತೇವೆ ಸಾಯುವಲ್ವರೆಗೂ ನಾವು ಇರ್ತೇವೆ ಅದು ನಮ್ಮ ನಾಯಕ ಹೇಳಿದ ಮಾತು ಭದ್ರ ಇರ್ದೇವೆ ನಾವು ಧರ್ಮದ ಮಧ್ಯೆ ತಂದ ಹಾಕುವಂತ ಕೆಲಸವನ್ನ ಕ್ಷುಲ್ಲಕ ಕಾರಣಗಳಿಗಾಗಿ ಧರ್ಮದ್ವೇಷಗಳನ್ನು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಭದ್ರ ಅಲ್ಲ ಮಾಡುದಿಲ್ಲ ಮಾಡುದೇ ಇಲ್ಲ ಯಾವ ಕಾಲಕ್ಕೂ ಮಾಡುದಿಲ್ಲ ಎಲ್ಲ ಕಾಲಕ್ಕೂ ನಾವು ಮಾಡ್ತೇವೆ ಸರ್ವಧರ್ಮೀಯರು ಉಡುಪಿಯಲ್ಲಿ ಧರ್ಮ ಎದೆ ತಟ್ಟಿ ಹೇಳ್ತೇವೆ ಅಲ್ಲ ಹಾಗಲ್ಲ ಖಂಡಿತ ಅದು ಇರ್ಬೋದು ನಾವು ಎಬ್ಬಿಸಬಹುದಿತ್ತೇನೋ ಕೋಮು ರಾಜಕೀಯವನ್ನು ಮಾಡಬಹುದಿತ್ತೇನೋ ಕೋಮು ರಾಜಕೀಯ ಮಾಡಿ ಬಿಜೆಪಿ ಖಂಡಿತ ಎಲ್ಲಾ ಕಡೆಯಲ್ಲಿ ಇವ್ರ್ ಯಾಕದ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡಿಲಿಲ್ಲ ಕುತ್ಕೊಂಡ್ರು ಇಲ್ಲಿ ನಡಿಲಿ ನಡೆಸ್ತಕ್ಕಂತ ಕೆಲಸವನ್ನು ಮಾಡಿದ್ರು ಸತತವಾಗಿ ಮಾಡಿದ್ರು ನಮ್ದು ಕೆಲವು ತಪ್ಪುಗಳು ಇರ್ಬೋದು ಪೌರ ಪರಿಪೂರ್ಣ ಅಂತ ನಾವು ಹೇಳುದಿಲ್ಲ ಸಣ್ಣ ಪುಟ್ಟ ತಪ್ಪುಗಳು ನಮ್ದು ಇದ್ದಿರ್ಬೋದು ನಮ್ಮ ತೊಡಗಿಸಿಕೊಳ್ಳುವಿಕೆ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ನಮ್ದು ತಪ್ಪುಗಳು ಇರ್ಬೋದು ನನ್ನನ್ನು ಸೇರಿಸಿ ನಾನೇನು ಯಾರ ಬಗ್ಗೆ ಕಮೆಂಟ್ ಮಾಡ್ತೇನೆ ಅಂತ ತಿಳ್ಸ್ಕೊಡ್ಬೇಡಿ ಬಹಿರಂಗವಾಗಿ ಹೇಳ್ತೇವೆ ಯಾಕಂದ್ರೆ ನಾವು ಹೇಳಿದ್ರು ಗುಟ್ಟಲ್ ಜನ ಹೇಳ್ತಾರೆ ಅದಕ್ಕಿಂತ ನಾವು ಬಹಿರಂಗವಾಗಿ ಒಪ್ಕೊಡೋದು ಸರಿ ಅಂತ ನನ್ನ ಭಾವನೆ ಮಾಡ್ತೇವೆ ಎಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಿ ಮತ್ತೆ ಪಡದೆ ಪಡಿತೇವೆ ಗ್ಯಾರಂಟಿಗಳನ್ನ ಈಡೇರಿಸುವ ಮುಖಾಂತರ ಈ ರಾಜ್ಯದ ಲೋಕಸಭಾ ಚುನಾವಣೆ ಬರೋದಕ್ಕಿಂತ ಮೊದಲು ಈ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತದೆ ಅದನ್ನು ಎದುರಿಸಿ ಅದರಲ್ಲಿ ಇವರಿಗೆ ಏನ್ ಕಲಿಸಬೇಕು ಅದನ್ನು ಲೋಕಸಭಾ ಸ್ವಾಮಿ ಲೇಟ್ ಅಂತಕ್ಕಂತ ಮಾತಿಟ್ಕೊಳ್ಬೇಡಿ ಅತಿರಂಜಿತ ವ್ಯಕ್ತಿಗಳು ಅತಿರೇಕದ ಹೇಳಿಕೆಗಳನ್ನ ನೀಡ್ತಾರೆ ಹೊರತು ಮಾಧ್ಯಮಗಳನ್ನ ಅತಿರೇಕವಾಗಿ ಅದು ಬಿಂಬಿಸ್ತದೆ ಹೊರತು ಅಂತದ್ ಏನೂ ನಡೆದಿಲ್ಲ ಎಲ್ರಿಗೂ ಗೊತ್ತು ಈ ತಿ ಈ ತಿಂಗಳ ಬಿಲ್ಲು ಆಗ್ಲೇ ಒಬ್ರು ಹೇಳಿದ್ರು ಈ ತಿಂಗಳ ಬಿಲ್ಲು ಅದು ಬರಬೇಕಾದ ಬರುವ ತಿಂಗಳಿಗೆ ನಾವು ಸರ್ಕಾರ ಮಾಡಿದ್ ಈ ತಿಂಗಳಲ್ಲಿ ಇದು ಬಿಲ್ ಬರುವುದು ಬರುವ ತಿಂಗಳು ಜುಲೈ ತಿಂಗಳಲ್ಲಿ ಏನೇ ಹೇಳಿಕೆಗಳಿರ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೊಟ್ಟೆ ಕೊಡ್ತೇವೆ ಈ ರಾಜ್ಯದಲ್ಲಿ ಮತ್ತೆ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಜಯಬೇರಿಯನ್ನು ಬಾರಿಸ್ತೇವೆ ಹಗಲು ಗನಸುಗಳನ್ನ ಕೈ ಮಾಡಲಿ ಈ ಬಿಜೆಪಿ ಕ್ರೋಮ ವೈಷಮ್ಯಗಳು ಅಂತ ಹಾಗಾದ್ರೆ ಅದರಲ್ಲೇ ಬೆಂಗಳೂರಿನಲ್ಲಿ ಮತ್ತು ರಾಯಚೂರಿನಲ್ಲಿ ಅಲ್ಲಿ ಗೆದ್ದದ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ನಾನು ನನ್ನ ವಿಶ್ಲೇಷಣೆ ಹೇಳ್ತೇನೆ ಕಾಂಗ್ರೆಸ್ ಗೆದ್ದಿರ್ಬೇಕಾದ್ರೆ ಇವತ್ತು ಜೆ ಡಿ ಎಸ್ ಯಾವ ಒಂದು ಮತ ಬ್ಯಾಂಕ್ ಇತ್ತು ಆ ಮತ ಬ್ಯಾಂಕ್ ಕಾಂಗ್ರೆಸ್ ಇಲ್ಲಿ ಶಿಫ್ಟ್ ಆದ್ರಿಂದ ಕಾಂಗ್ರೆಸ್ ಗೆದ್ದಿದೆ ಒಂದು ಎರಡನೇದು ಇವತ್ತು ಕರ್ನಾಟಕದ ಐವತ್ತಾರು ಕ್ಷೇತ್ರಗಳಲ್ಲಿ ಕೊಟ್ರಲ್ಲ ಎ ಟಿ ಎಂ ಕಾರ್ಡ್ ಮೊನ್ನೆ ಇದು ಮಾಧ್ಯಮದಲ್ಲಿ ತೋರಿಸಿದ್ರು ಅವರೇ ಪ್ರಿಂಟ್ ಮಾಡ್ಕೊಂಡಿದ್ದು ನಾವು ಕೊಟ್ಟಿದ್ದಿಲ್ಲ ಸರ್ ಐವತ್ತಾರು ಕ್ಷೇತ್ರ ತೋರಿಸಿ ನೀವು ತೋರಿಸಿ ಇನ್ನೊಂದು ತೋರಿಸಿ ಕುಮಾರಸ್ವಾಮಿ ಅವರೇ ಪ್ರಿಂಟ್ ಮಾಡ್ಕೊಂಡು ತೋರಿಸಿದ ಕೂಡಲೇ ಅದು ನೀವು ಐವತ್ತಾರು ಕ್ಷೇತ್ರದಲ್ಲಿ ಎ ಟಿ ಎಂ ಅದನ್ನು ಸ್ವೈಪ್ ಮಾಡಿದ್ರೆ ಪಕ್ಕದ ಯಾವ ಅಂಗಡಿ ಹೆಸರು ಬರ್ತದೆ ಅದು ಗೊತ್ತಿದೆ ನಮಗೆ ಯಾವ ಅಂಗಡಿ ಹೆಸರು ಅಯ್ಯ ಮೂರು ದಿವಸಗಳ ಕಾಲ ಅಂಗಡಿಯಲ್ಲಿ ಕೊಟ್ಟದ್ದು ಗೊತ್ತಿದೆ ಇರ್ಲಿ ಒಟ್ಟು ಚುನಾವಣೆಯ ಏನು ಜಿಮಿಕ್ಸ್ ಜಿಮಿಕ್ಸ್ ಗಳು ನಾನು ಏನು ಅಲ್ಲ ಹೇಳಿದ್ನ ಲೆಟ್ ಇಟ್ ಈಗ ಏನಂತ ಕೇಳಿದ್ರೆ ನಾನು ಆಗ್ಲೇ ಅಭಿನಂದನೆ ಕೊಟ್ಟಲ್ಲ ರಾಜ್ಯದ ಜನತಾ ಆದೇಶಕ್ಕೆ ನಾವು ಈಗ ಗ್ಯಾರಂಟಿಯನ್ನ ಯಾವದೇ ನಾನು ವಿನಂತಿ ಮಾಡೋದು ಇಷ್ಟೇ ಈ ಈ ಉಡುಪಿ ಜಿಲ್ಲೆಯ ಜನತೆ ಹತ್ರ ಇವತ್ತು ಕಾಂಗ್ರೆಸ್ ಹೇಳಿದ್ದನ್ನ ಅದು ಅವರು ಇವತ್ತು ಇವರೇ ಕಿಶನ್ ಹೆರಡಿ ಅವರು ಅಧಿಕೃತವಾಗಿ ಕಾರ್ಯಾಧ್ಯಕ್ಷರು ಉಡುಪಿದ್ರು ಅವರು ಹೇಳಿದ್ದಾರೆ ಇವತ್ತು ಅದು ಗ್ಯಾರಂಟಿಯನ್ನ ಜಾರಿ ಮಾಡ್ತಾ ಇದ್ದಾರೆ ನನ್ನ ರಿಕ್ವೆಸ್ಟ್ ಇಷ್ಟೇ ಷರತ್ತುಗಳನ್ನ ಹಾಕಬೇಡಿ ಯಾಕೆಂದ್ರೆ ಗ್ಯಾರಂಟಿ ನೀವು ಕೊಡುವಾಗ ಶರತ್ ಹೇಳಿಲ್ಲ ಇಲ್ಲ ಈಗ ನೀವು ಷರತ್ತು ಹೇಳಿದ್ರೆ ಎ ಪಿ ಎಲ್ನವರಿಗಿಲ್ಲ ಬಿ ಪಿ ಎಲ್ನವರಿಗೆ ಅವರಿಗಿಲ್ಲ ಇವರಿಗಿಲ್ಲ ಅವರಿಗಿಲ್ಲ ಕರ್ನಾಟಕ ರಾಜ್ಯದ ಮಣ್ಣಿನಲ್ಲಿ ಯಾರು ಹೊಟ್ಟಿ ಇಲ್ಲಿ ಯಾರು ಬೆಳೆದಿದ್ದಾರೆ ವಿನಂತಿ ಹಲೋ ಹಲೋ ನಮಸ್ಕಾರ ಡಿಬೇಟ್ ಅವರಿಗೆ ಸ್ವಾಗತ ನಮಸ್ಕಾರ ಯಾರು ಎಲ್ಲಿಂದ ಮಾತಾಡ್ತೀರಿ ನಾನು ರೋಹಿತ್ ಅಂತ ರೋಹಿತ್ ಹೇಳಿ ಸರ್ ಹೇಳಿ ಸರ್ ಅದೇ ಈಗ ಗ್ಯಾರಂಟಿ ಬಗ್ಗೆ ತುಂಬಾ ಬೇಗ ಇಂಪ್ಲಿಮೆಂಟ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಆದ್ರೆ ನಮ್ಗೆ ಭರವಸೆ ಉಂಟು ಏನಂದ್ರೆ ಆ ಅವಸರವಸರವಾಗಿ ಅವರು ತಮ್ಮ ಅವಧಿಯಲ್ಲಿ ಕೆಲವು ನಿರ್ಣಯಗಳನ್ನು ತಕೊಂಡು ಮತ್ತೆ ದಿನದಲ್ಲಿ ಬದಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಏನಾದ್ರು ನಿರ್ಣಯ ತಕೊಂಡ್ರೆ ಸ್ವಲ್ಪ ಟೈಮ್ ತಕೊಳ್ಬಹುದು ಆದ್ರೆ ಅದನ್ನು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಒಂದು ವಿಶ್ವಾಸ ಇದೆ ಆದೇಶ ಕೊಟ್ಟು ಮತ್ತೆ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಇಲ್ಲ ಬಿಜೆಪಿ ಅವರು ನೀವು ನೋಡ್ಬೋದು ರಾಜ್ಯದಲ್ಲೇ ಆಗ್ಬೋದು ಕೇಂದ್ರದಲ್ಲಿ ಆ ದೇಶ ಬೆಳಿಗ್ಗೆ ಕೊಟ್ಟು ಸಾಯಂಕಾಲ ವಾಪಸ್ ತಗೊಂಡಂತ ಹಲವಾರು ಉದಾಹರಣೆಗಳಿವೆ ಮಾಡುವಾಗಲೇ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಒಂದು ಐದು ವರ್ಷ ಕರೆಕ್ಟ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅವಸರ ಮಾಡ್ಕೊಂಡು ಮತ್ತೆ ಇದೆಲ್ಲ ಆಗಬಾರದಂತ ಸರಿ ಸರಿ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಅವರ ಕೇಳ್ತಿದ್ದೇನೆ ಪೂರ್ವಕವಾಗಿ ಕೇಳ್ತೇನೆ ಮತ್ತೆ ಉತ್ತರಿಸಿ ಈಗ ನೀವು ಅವರು ಆಶ್ವಾಸನೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಮ್ಯಾನಿಫೆಸ್ಟೋದ ಡಿಕ್ಲೇರ್ ಮಾಡುವ ಸಂದರ್ಭದಲ್ಲಿ ನೀವು ಲೇವಡಿ ಮಾಡಿದ್ರಿ ಇದು ಬಿಟ್ಟಿ ಬಾಗಿಗಳು ಇದು ಬೇಕಾ ಅಂತ ಹೇಳಿ ಅವರ ಆದ ಮೇಲೆ ತಾವು ಕೊಟ್ರಿ ಆಶ್ವಾಸನೆಗಳನ್ನು ಕೊಟ್ರಿ ಸಿಲಿಂಡರ್ನ ಬಗ್ಗೆ ಇದೆಲ್ಲ ಬಂತು ಆವಾಗ ಬಿಟ್ಟಿ ಭಾಗ್ಯಗಳು ಅಂತೇಳಿ ನೀವು ಲೇವಡಿ ಮಾಡಿದವರು ಈಗ ಗ್ಯಾರಂಟಿಯನ್ನು ಕೊಡಿ ಅಂತ ಹೇಳಿ ಜನರ ಪರವಾಗಿ ಕೇಳ್ಕೊಳ್ತೀರಿ ಅಂತ ಹೇಳ್ತೀರಿ ಈಗ ಇವರ ಪೂರಕವಾಗಿ ಮಾತಾಡ್ತಿದ್ದೀರಿ ಹೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆ ಗೊತ್ತಾ ಹ್ಞೂ ನೋಡಿ ಮಾ ಹಿಮಾಚಲ್ ಪ್ರದೇಶನಲ್ಲಿ ಹಿಮಾಚಲ್ ಪ್ರದೇಶನಲ್ಲಿ ಹನ್ನೊಂದು ಗ್ಯಾರಂಟಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಬಂದಿದೆ ಹನ್ನೊಂದು ಗ್ಯಾರಂಟಿ ಬಿಟ್ಟಿದ್ದಾರೆ ನಾನು ಹೋಡಿದ್ದೇನೆ ಮೊನ್ನೆ ಇತ್ತೀಚೆಗೆ ಏಳು ದಿವಸಗಳ ಕಾಲ ಹಿಮಾಚಲ್ ಪ್ರದೇಶನಲ್ಲಿ ನನ್ನದು ವೈಯಕ್ತಿಕವಾಗಿ ನಾನು ಅಲ್ಲಿ ನೋಡಿದ್ದೇನೆ ಅಲ್ಲಿ ಹನ್ನೊಂದು ಗ್ಯಾರಂಟಿಯಲ್ಲಿ ನೂರ ಇಪ್ಪತ್ತೈದು ಯೂನಿಟ್ ಇಲ್ಲಿ ಟೂ ಹಂಡ್ರೆಡ್ ಹೇಳಿದಾರಲ್ಲ ಅಲ್ಲಿ ಒನ್ ಟ್ವೆಂಟಿ ಫೈವ್ ಯೂನಿಟ್ ಬಿಟ್ಟಿದ್ದಾರೆ ಅಲ್ಲಿ ಇವತ್ತಿಗೆ ಆರು ತಿಂಗಳಾಯ್ತು ಸ್ವಾಮಿ ಅಲ್ಲಿ ಜಾರಿ ಆಗ್ಲಿಲ್ಲ ಅಲ್ಲಿ ಓಪಿಎಸ್ ಓಪಿಎಸ್ ಆ ರಾಜ್ಯದಲ್ಲಿ ಮೂವತ್ತೆರಡು ಶೇಕಡಾ ಜನ ಒಪಿಎಸ್ ಎಸ್ ಅನ್ನ ಡಿಪೆಂಡ್ ಆಗಿರುವವರು ಹಾಗಾಗಿ ಅದೊಂದು ದೊಡ್ಡ ಇಶ್ಯೂ ಆಗಿತ್ತಲ್ಲ ಹಿಮಾಚಲ ಪ್ರದೇಶದಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹೇಳಿತ್ತು ನಾವು ಜಾರಿ ಮಾಡ್ತೇವೆ ಹೇಳಿ ಹನ್ನೊಂದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿಯನ್ನು ಹಿಮಾಚಲ ಪ್ರದೇಶನಲ್ಲಿ ಅದನ್ನ ಜಾರಿಗೆ ಮಾಡದಿದ್ದಾಗ ಸ್ವಾಭಾವಿಕವಾಗಿ ನೋಡಿ ಅದು ರಾಷ್ಟ್ರೀಯ ಪಕ್ಷ ಅಲ್ವಾ ನಮ್ದು ರಾಷ್ಟ್ರೀಯ ಪಕ್ಷ ಸ್ವಾಭಾವಿಕವಾಗಿ ಹಿಮಾಚಲ ಪ್ರದೇಶನಲ್ಲಿ ಜಾರಿ ಮಾಡದಿದ್ದಾಗ ಸ್ವಾಭಾವಿಕವಾಗಿ ಕರ್ನಾಟಕದಲ್ಲಿ ಸಂಶಯ ಬರ್ತದೆ ಇದನ್ನು ನಾನು ಹೇಳುದು ಹೌದಲ್ವಂತ ಅಂತ ಗೂಗಲ್ ಸರ್ಚ್ ಮಾಡಿ ನೋಡಿ ಹಿಮಾಚಲ ಪ್ರದೇಶದ ಅಲ್ಲಿ ಅಲ್ಲಿ ಆಗಿರತಕ್ಕಂಥ ಬದಲಾವಣೆ ಚುನಾವಣೆಗಳನ್ನು ಅಲ್ಲಿ ಕೊಟ್ಟಿರತಕ್ಕಂಥ ಹನ್ನೊಂದು ಗ್ಯಾರಂಟಿ ಪ್ರಚಾರದಲ್ಲಿ ಯಾಕೆ ಹೇಳಿಲ್ಲ ಹಿಮಾಚಲದಲ್ಲಿ ಇವರು ಕೇಳಿಲ್ಲ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಬಂದಾಗ ಗಟ್ಟಿಯಾಗಿ ಹೇಳಿದ್ದು ಇದನ್ನೇ ಹಿಮಾಚಲ ಪ್ರದೇಶದಲ್ಲಿ ಈ ರೀತಿ ಮಾಡಿ ಅವರು ಸರ್ಕಾರ ಬಂದ ನಂತರ ಸರ್ಕಾರ ಬಂದ ನಂತರ ಇದನ್ನು ಜಾರಿ ಮಾಡಲಿಲ್ಲ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕರ್ತವ್ಯ ಅಲ್ಲ ಸರ್ ಮತ್ತೆ ಜನ ಕೊಟ್ಟ ತೀರ್ಮಾನ ಅಲ್ವಾ ಹಾಗಾಗಿ ಅದಕ್ಕೋಸ್ಕರವೇ ಅವ್ರು ಹೇಳಿದ ಪ್ರಶ್ನೆಗೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ ಅದಕ್ಕೋಸ್ಕರವೇ ಇವತ್ತು ಬಿಜೆಪಿಗೆ ಸಂಶಯ ಇರುವುದು ಬೇರೆ ಯಾವ್ದಕ್ಕೋಸ್ಟರ್ ಅಲ್ಲ ಹಿಮಾಚಲದಲ್ಲಿ ಹೇಳಿದ್ದಾರೆ ಮಾಡ್ಲಿಲ್ಲ ಕರ್ನಾಟಕದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳುವುದನ್ನ ಸಂಶಯ ಅಸ್ಸಾಂನ ಮುಖ್ಯಮಂತ್ರಿ ಬಂದವರು ಮಾತ್ರ ಹೇಳಿದ್ರು ವಿನಹಿಲ್ಲ ಯಾರು ಎತ್ತಲಿಲ್ಲ ಇರ್ಲಿ ಆಯ್ತು ನಿಮ್ಮ ಕನ್ಸರ್ನ್ ಹೇಳಿದ್ರಲ್ಲ ನೀವು ಒಂದ್ ನೆನ್ಪಿಟ್ಕೊಳ್ಳಿ ಅಸ್ಸಾಂ ಹಿಮಾಚಲದ ಪ್ರದೇಶದ ನೀವು ಹೇಳ್ತೀರಿ ಹೇಳಲಿಲ್ಲ ಈಗ ಹೇಳಿದ್ರಿ ಓಕೆ ನೋಡು ಬದಿ ನೀವು ನಾವು 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 ಯಾವ ಬೇಡ ಬೇಡ ನಾವು ಯಾವ 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 ಪಕ್ಷ ಇವತ್ತು ಕರ್ನಾಟಕದಲ್ಲಿ ಹದಿಮೂರರಲ್ಲಿ ಆಶ್ವಾಸನೆ ಕೊಟ್ಟಿದ್ದೇವೋ ಯಾವ ಮುಖ್ಯಮಂತ್ರಿ ಹದಿಮೂರರಲ್ಲಿ ಆಶ್ ಆಶ್ವಾಸನೆ ಕೊಟ್ಟಿದ್ದಾರೋ ಅದೇ ಮುಖ್ಯಮಂತ್ರಿ ಇವತ್ತು ಸ್ಥಾನದಲ್ಲಿ ಕೂತಿದ್ದಾರೆ ಅದೇ ಪಕ್ಷ ಕೂತಿದೆ ಸಮಸ್ತ ಆಶ್ವಾಸನೆಗಳನ್ನು ಇ ಅಂತ ಇತಿಹಾಸ ನಮ್ಗಿರುದು ನಿಮ್ಗೆ ಅಲ್ಲ ಅವ್ರು ಹೇಳಿದ್ರು ನಾನು ಹರ್ಟ್ ಹರಟಾಗಬಾರ್ದು ಅಂತ ಹೇಳಲಿಲ್ಲ ಇವತ್ತು ಕೊಡುದು ಬೆಳಿಗ್ಗೆ ವಾಪಸ್ತೆ ಕೊಡೋದು ಅಂತ ಕೆಲಸ ನಾವು ಮಾಡಲಿಲ್ಲ ನೀವು ಉದಾಹರಣೆಗಳನ್ನ ಕೊಡಬೇಕು ಎಲ್ಲಿ ಕೇಳಿದ್ರೆ ಹದಿಮೂರರಲ್ಲಿ ನಾವು ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಇಲ್ವೋ ಇಮಿಡಿಯೇಟ್ ಲಾಸ್ಟ್ ಗವರ್ಮೆಂಟ್ ಗ್ಯಾರಂಟಿ ಗ್ಯಾರಂಟಿ ಅಲ್ಲ ನಾವು ಹೇಳಿದ ಎಲ್ಲ ಆಶ್ವಾಸನೆಗಳು ಇದಕ್ಕೆ ಗ್ಯಾರಂಟಿ ನೀವು ಈಗ 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 ಏನು ಗೊತ್ತಾ ಆ ದಿನಗಳಲ್ಲಿ ಲೇವಡಿ ಮಾಡಿದ ನೀವುಗಳು ಇವತ್ತು ಗ್ಯಾರಂಟಿಗಳು ಆಯ್ತಪ್ಪ ನೀವು ಹೇಳಿ ನಾವು ವಿಪಕ್ಷವಾಗಿ ಜನರ ಪರವಾಗಿ ಅದನ್ನು ಕೇಳ್ತೇವೆ ಅಂತ ಸರಿ ನಿಮ್ಮ ಕನ್ಸರ್ನ್ ಸರಿ ಇರ್ಬೋದು ಕರ್ತವ್ಯ ನಿಮ್ಮ ಕರ್ತವ್ಯ ಖಂಡಿತ ಸರಿ ನಿಮ್ಮ ಕರ್ತವ್ಯವಾಗಿ ನೀವು ಅದು ಅದು ಒಂಥರ ಕರ್ತವ್ಯ ಒಂಥರ ಪೂರ್ವಾಗ್ರಹ ಕರ್ಮಗಳು ಅಂತ ಆಗ್ತದೆ ಯಾವುದನ್ನು ಲೇವಡಿ ಮಾಡಿದ್ದರೂ ಅದನ್ನ ಇವತ್ತು ನೀವು ಎತ್ತಿ ಎತ್ತಿ ಹಿಡುವಂಥದ್ದು ಇರಲಿ ಅದು ಜನ ಕೊಟ್ಟ ತೀರ್ಮಾನ ನಮಗೆ ನಮಗೆ ಆ ಇದನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಮಾಡ್ತೇವೆ ಅನ್ನೋದು ಎದೆ ತಟ್ಟಿ ಹೇಳುವುದು ಯಾಕೆ ಕೇಳಿದ್ರೆ ಮಾಡಿದ ಇತಿಹಾಸ ನಾವು ಬೋಗಸಾಗಿ ಭವಿಷ್ಯ ಹೇಳಿದ್ದಲ್ಲ ಇತಿಹಾಸವನ್ನು ಹೇಳಿದ್ದು ಇತಿಹಾಸವನ್ನು ನೋಡಿಕೊಳ್ಳಿ ಅವಲೋಕನ ಮಾಡಿ ಎಲ್ಲದರಲ್ಲೂ ಇತಿಹಾಸ ಮುಖ್ಯ ಆಗ್ತದೆ ನಾವು ತಿರುಚಿದ ಇತಿಹಾಸ ಬರೆಯುವವರಲ್ಲ ನಾವು ಇತಿಹಾಸನ ಯಥಾವತ್ತಾಗಿ ಬರೆಯುವವರು ಬರೆದದ್ದು ನಿಮಗೆ ನೆನಪಿದೆ ನೆನಪಿನಲ್ಲಿ ಉಳಿತಕ್ಕಂಥದ್ದು ಆದ್ರಿಂದ ಕೊಟ್ಟ ಎಲ್ಲ ಆಶ್ವಾಸನೆಗಳಿಗೂ ಕಾಂಗ್ರೆಸ್ ಸರ್ಕಾರ ಬದ್ಧ ಅದಕ್ಕಾದ ಹಣಕಾಸಿನ ಜೋಡಣೆಗಳ ಮುಖಾಂತರ ನಾವೇನು ಹೆಚ್ಚಿಗೆ ಪ್ರಯತ್ನ ಮಾಡಬೇಕು ನೀವು ಅದು ಹೊಡೆದಿತ್ತು ಹೊಡಿತು ಪರ್ಸೆಂಟ್ ಅಲ್ಲಿ ನಾವು ಒಂದು ರೂಪಾಯಿ ಹೊಡೆದ ಜನರಿಗೆ ನೀಡ ನಾವು ನಾವು ನಲ್ವತ್ತು ನಾವು ಪ್ರಾಮಾಣಿಕವಾಗಿ ಅಧಿಕಾರ ಕೊಡ್ತೇವೆ ನೀವು ನೀಡಿದ ಭ್ರಷ್ಟ ಆಡಳಿತ ನಲವತ್ತು ಪರ್ಸೆಂಟ್ ಬಹುಶಃ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ನಲವತ್ತು ಪರ್ಸೆಂಟ್ ಅನ್ನು ತೆಗೆದುಹಾಕಿ ನಾವು ಅದನ್ನು ಜನ ಹೊರತು ಹೊಸ ಹೊಂದಾಣಿಕೆಗಳು ಖಂಡಿತ ಅಗತ್ಯ ಇಲ್ಲ ಈ ರಾಜ್ಯಕ್ಕೆ ಯಾವ ಹೊಂದಾಣಿಕೆಗಳು ಅಗತ್ಯ ಇಲ್ಲ ಹಣಕಾಸಿನ ಹೊಂದಾಣಿಕೆಗಳ ಬಗ್ಗೆ ನಾವು ಯಾರನ್ನು ಡಿಪೆಂಡ್ ಆಗಬೇಕಾಗಿಲ್ಲ ನಮ್ಮ ಇವತ್ತಿನ ಮುಖ್ಯಮಂತ್ರಿ ಹನ್ನೆರಡು ಬಜೆಟ್ಗಳನ್ನು ನೀಡಿದಂಥ ನೀಡಿದಂತ ವ್ಯಕ್ತಿ ಯಾರೋ ಒಬ್ಬ ಅಮಾಯಕ ಹೇಳಿದ್ದಲ್ಲ ಹನ್ನೆರಡು ಬಜೆಟ್ಗಳನ್ನು ನೀಡಿದಂಥ ನೀಡಿದಂತ ಮುಖ್ಯಮಂತ್ರಿ ಬಹಳ ವಿಶ್ವಾಸಲ್ಲಿ ಹೇಳ್ತೇವೆ ಕೇವಲ ನಿಮ್ಮ ಭ್ರಷ್ಟಾಚಾರದ ಹಣದಲ್ಲೇ ನಾವು ಮಾಡ್ತೇವೆ ನಿಮ್ಮೆಲ್ಲ ಬೆದರಿಕೆಗಳಿಗೆ ನಿಮ್ಮೆಲ್ಲ ಐ ಟಿ ಬಿ ಟಿ ಸಿ ಟಿ ಪಿ ಟಿ ಎಲ್ಲ ಬೆದರಿಕೆಗಳನ್ನು ಎದುರಿಸಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಜನರಿಗೆ ನಾವು ನೀಡಿದಂಥ ಉದ್ಯೋಗ ಏನು ಭರವಸೆಗಳನ್ನ ಗ್ಯಾರಂಟಿಯನ್ನು ಕೊಟ್ಟೆ ಕೊಡ್ತೇವೆ ತಲೆಪಿಸಿ ಮಾಡಬೇಡಿ ನಿಮಗೊಂದು ಎರಡು ಮೂರು ದಿವಸದ ಅವಕಾಶ ಅಷ್ಟೇ ಅಷ್ಟೊತ್ತೊಳಗೆ ಹೊಡ್ಕೊಳ್ಳಿ ನೀವು ಎರಡು ಮೂರು ದಿವಸದ ಅಷ್ಟೇ ಅವಕಾಶ ನಿಮ್ಗೆ ಅವಕಾಶ ಸಿಕ್ಕುದಿಲ್ಲ ಸ್ವಾಮಿ ಬೆರಳು ಹೀಗೆ ತೋರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುವುದಿಲ್ಲ ಕಾಂಗ್ರೆಸ್ ನಾಯಕರುಗಳು ಮಾಡುವುದಿಲ್ಲ ನಿಮಗೆ ಬೆರಳು ಹೀಗಲ್ಲ ಪೂರಾ ಬೆರಳು ಹೀಗೆ ತೋರಿಸ್ಬೇಕಿತ್ತು ನಿಮ್ಮ ಅಧಿಕಾರಾವಧಿಯಲ್ಲಿ ನಾವು ಮಾಡಲಿಲ್ಲ ಮಾಡುವುದೂ ಇಲ್ಲ ಒಂದು ಬೆರಳನ್ನು ನಮ್ಗೆ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡುವುದಿಲ್ಲ ಕಿಣಿಯವರೇ ಬಹಳ ಧೈರ್ಯದಲ್ಲಿ ಇರಬೇಡಿ ಮೂರೇ ದಿವ್ಸಕ್ಕೆ ನಿಮ್ಗೆ ಅವಕಾಶ ಇರುವುದು ಹೊಡ್ಕೊಳ್ಳಿ ನೀವು ನಮ್ದು ಆಕ್ಷೇಪ ಇಲ್ಲ ನೀವು ತಾತ್ವಿಕ ಒಪ್ಪಿಗೆ ಕೊಡದೆ ಮೊದಲ ಸಚಿವ ಸಂಪುಟದಲ್ಲಿ ಹೇಳಿದ್ದಾರೆ ಜಾರಿ ಮಾಡಿದ್ದಿದ್ರೆ ಆಲೇ ಬಂದು ಇಲ್ಲಿ ಅಭಿನಂದನೆ ನೀವು ಮಾಡಲಿಲ್ಲ ಅಂತ ಅಂತ ಒಳ್ಳೆ ಕೆಲಸಗಳು ನೀವು ಭಾರತೀಯ ಜನತಾ ಪಕ್ಷದ ಯಾವತ್ತೂ ಮಾಡ್ಸಲಿಲ್ಲ ಸರ್ ಈಗ ನೀವು ಎರಡನೇ ಸಚಿವ ಸಂಪುಟ ಸಭೆ ಜೂನ್ ಒಂದನೇ ತಾರೀಕಿಗೆ ಕಿಶನ್ ರೆಡ್ಡಿ ಅವರೇ ಜೂನ್ 3ಕ್ಕೆ ವಾಪಸ್ ಲೈವ್ ಕರಿವಾ ಅವರು ಬರಲಿ ನಾನು ಬರ್ತೀನಿ ಕರಿವಾ ಆ ದಿವಸ ಸರ್ நானೇ ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ ನಿಮಗೆ ಅಭಿನಂದನೆ ಮಾಡೋದು ನಾನು ಏನಂತ ಕೇಳಿದ್ರೆ ಷರತ್ತುಗಳನ್ನು ಅನ್ವಯ ಮಾಡದೆ ಏನು ನೀವು ಜಾರಿ ಯೋಜನೆಯನ್ನು ಜನರ ಮುಂದೆ ಹೇಳಿದ್ದೀರಾ ಅದನ್ನು ಜಾರಿ ಮಾಡಿದರೆ ನಿಮಗೆ ಅಭಿನಂದನೆ ಕೊಡುವ ನಾನು ಯಾಕೆ ಹೇಳಿದರೆ ನಾವು ಬಡವರ ಪರವಾಗಿ ಇರ್ತಕ್ಕಂಥವ್ರು ನಮ್ಮ ಕನ್ಸರ್ನ್ ಇರುವಂಥದ್ದು ಜನತೆಯ ಪರವಾಗಿ ಜನತೆಯ ಪರವಾಗಿ ಕನ್ಸರ್ನ್ ಇರುವಾಗ ಒಂದಷ್ಟು ನಮ್ಮ ಅಭಿಪ್ರಾಯದಲ್ಲಿ ನಿಮಗೆ ಓ ಬೇಗ ಆಯಿತು ಅಂತ ಕಂಡಿರ್ಬೋದು ಕಾರಣ ನೀವೇ ಸರ್ ನಾವಲ್ಲ ನೀವು ಆಗ ಈಗ ಇದೇ ಹೇಳಿದ್ರಲ್ಲ ನಾನು ಅದಕ್ಕೆ ಮಧ್ಯ ಫೋರ್ಟಿ ಪರ್ಸೆಂಟ್ ಉಳಿತದೆ ಆ ಫೋರ್ಟಿ ಪರ್ಸೆಂಟ್ ಉಳಿದ ಜನತೆಗೆ ಹಂಚುತ್ತೇವೆ ಹಂಚಿ ಹಂಚುತ್ತೇವೆ ಹಂಚಿ ನಾವು ಆ ಫೋರ್ಟಿ ಪರ್ಸೆಂಟ್ ಅದು ಬಂದಾಯ್ತಲ್ಲ ನೀವು ಬಂದ ಹದಿನೈದು ದಿವಸ ಆಯ್ತಲ್ಲ ಅದನ್ನು ಹಂಚಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಹಂಚಿ ಅದನ್ನು ಬಿಡಬೇಡಿ ಯಾಕೆ ಹೇಳಿದ್ರೆ ಜನತೆಗೆ ಈ ಐದು ಸೌಲಭ್ಯ ಸಿಕ್ಕಿದಾಗ ಖಂಡಿತವಾಗಿಯೂ ನಿಮ್ಮ ಗ್ಯಾರಂಟಿಯ ಬಗ್ಗೆ ಜನತೆಗೆ ಮತ್ತಷ್ಟು ವಿಶ್ವಾಸ ಬರ್ತದೆ ನಾವು ಬಹಳ ಸ್ಪಷ್ಟ ನಿಮ್ಮ ದುರಾಡಳಿತನ ಬೇಸತ್ತು ಜನ ನಮ್ಗೆ ಓಟ್ ಹಾಕಿದ್ದಾರೆ ಅದನ್ನು ಉಡಿಸ್ಕೊಳ್ತಕ್ಕಂತ ಜವಾಬ್ದಾರಿ ನಮ್ಗಿದೆ ಹಾಗೆ ನಾವು ನೀಡಿದಂತ ಗ್ಯಾರಂಟಿ ನಿಮ್ಮ ದುರಾಡಳಿತ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಯಾವ ಯಾವ ಕಾಲಕ್ಕೂ ಕೂಡ ಒಂದು ಸರ್ಕಾರ ಬಂದಾಗ ಮತ್ತೊಂದು ಸರ್ಕಾರ ಬರೋದು ಒಂದು ಸರ್ಕಾರ ಬಂದಾಗ ಮತ್ತೊಂದು ಸರ್ಕಾರ ಇದು ಏಳು ಬೀಳುಗಳು ಇವತ್ತು ನೀವು ಅಧಿಕಾರ ಬಂದಿರಬಹುದು ನಾಳೆ ನಾವು ಬರ್ಬೋದು ಏಳು ಬೀಳುಗಳು ರಾಜಕಾರಣದಲ್ಲಿ ಸ್ವಾಭಾವಿಕ ಎದ್ದಾಗ ಬಹಳ ಬಹಳ ಸೋತಾಗ ನಾವು ನೀವು ಬೀಗಿದ್ದನ್ನು ನೋಡಿದ್ದೇವೆ ನಮಗೆ ನೀವು ಆಡಳಿತ ಯಂತ್ರದ ಕೊನೆ ಒಂದು ಕಿಣಿಯವರೇ ಈಗ ಒಬ್ರು ಕರೆ ಮಾಡಿದವರು ಅವರ ಹೆಸರು ಹೋಯ್ತು ನನಗೆ ಅಹ್ ಅವರು ಹೇಳಿದ್ರು ಮೋದಿಯ ಮುಖ ಇಟ್ಕೊಂಡು ತಾವು ಎಲೆಕ್ಷನ್ಗೆ ಹೋಗಬೇಡಿ ನಿಮ್ಮ ಸಾಧನೆಗಳನ್ನ ನಿಮ್ಮ ಅಭಿವೃದ್ಧಿಗಳನ್ನ ಇಟ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇದಾರೆ ಅವ್ರ ಹತ್ರ ನನ್ನ ವಿನಂತಿ ಇದೆ ಸರಿ ಅವರ ಅಭಿಪ್ರಾಯ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಒಬ್ಬರ ಅಭಿಪ್ರಾಯ ಇದೆ ನಮ್ಮ ನಮ್ಮ ಬ್ರ್ಯಾಂಡ್ ನಮ್ಮ ಬ್ರ್ಯಾಂಡ್ ಯಾರು ಕೇಳಿದ್ರೆ ನರೇಂದ್ರ ಮೋದಿ ನಮ್ಮಂತ ಸಾವಿರಾರು ಕಾರ್ಯಕರ್ತರಿಗೆ ಪ್ರೇರಣೆ ಯಾರು ಕೇಳಿದ್ರೆ ನರೇಂದ್ರ ಮೋದಿ ಈ ದೇಶದ ಕೋಟ್ಯಾಂತರ ಜನ ಯಾವ ನನಗೂ ಬೈಬೋದು ಈ ಕ್ಷೇತ್ರದ ಶಾಸಕರಿ ಬೈಬೋದು ಸಂಸದರಿ ಬೈಬೋದು ಮಿನಿಸ್ಟ್ರಿ ಬೈಬೋದು ಆದ್ರೆ ಬೈಯದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಅದು ಅದು ಆ ಆ ರೀತಿ ನಂದು ಮುಗಿಸ್ತೇನೆ ಆ ರೀತಿಯ ನರೇಂದ್ರ ಮೋದಿಯ ಬಗ್ಗೆ ತಾಯಿಯಂದ್ರಿಗೆ ಯುವಕರಿಗೆ ಇರ್ತಕ್ಕಂತ ಪ್ರೀತಿ ವಿಶ್ವಾಸ ಅದು ಅದ್ಭುತವಾಗಿ ಅಂತಹ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ಇಂತಹ ವ್ಯಕ್ತಿ ನಮ್ಮ ಪಾರ್ಟಿಯ ಲೀಡರ್ ಹಾಗಾಗಿ ನಮ್ಗೆ ಓಟ್ ಕೊಡಿ ಅಂತ ಹೇಳುವಂತ ತಪ್ಪಲ್ಲ ಇಂದಿರಾ ಗಾಂಧಿಯ ಮುಖವನ್ನು ಹಿಡ್ಕೊಂಡು ಕಾಂಗ್ರೆಸ್ ಎಷ್ಟು ಚುನಾವಣೆ ಎದುರಿಸಲಿಲ್ಲ ನಾವು ಇಲ್ಲಿ ಕೇಳಲಿಲ್ಲ ಪ್ರಶ್ನೆ ಕೇಳಲಿಲ್ಲ ಯಾಕೆ ಹೇಳಿದ್ರೆ ಅದು ಆ ಪಾರ್ಟಿಯ ಎಸೆಟ್ ರೀ ಈಗ ಕಿಶನ್ ಹೆಡ್ಡಿ ಅವರು ನಾಳೆ ಉಡುಪಿಗೆ ಬಂದಾಗ ಒಬ್ಬ ಎಸೆಟ್ ಅನ್ನು ತೋರಿಸಿ ಒಂದು ಒಂದು ಒಳ್ಳೆ ವ್ಯಕ್ತಿಯನ್ನು ತೋರಿಸಿ ಓಟ್ ಕೇಳಿದ್ರೆ ಅದು ತಪ್ಪಂತ ಹೇಳ್ಬೇಡಿ ತಪ್ಪಂತ ಹೇಳ್ಬೇಡಿ ಅದು ಹಾಗೆ ಹೇಳಿ ಅವರನ್ನೇ ಹೇಳಿ ನರೇಂದ್ರ ಮೋದಿ ಏ ಹೇಳಿ ಅಂತ ಹೇಳಿ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಓಟ್ ಕೇಳುದುಂಟಲ್ಲ ಅದು ತಪ್ಪು ಅದು ಹೇಳಿ ನೀವು ದಟ್ಟಿ ನನ್ನಂತ ಸ್ವಯಂ ಸೇವಕ ಅದನ್ನ ಖಂಡಿತವಾಗಿ ಹೋಗ್ತೇವೆ ನರೇಂದ್ರ ಮೋದಿಯ ಮುಖವನ್ನೇ ತೋರಿಸಿ ಓಟ್ ಕೇಳುದಲ್ಲ ನರೇಂದ್ರ ಮೋದಿ ಅಂತಹ ಮುಖವನ್ನು ತೋರಿಸಿ ಕೇಳುವಂತ ನನ್ನ ಹಕ್ಕು ಅದರ ಜೊತೆಗೆ ನಾನು ಕೆಲಸ ಮಾಡಬೇಕು ನಾನು ನಾನು ಹೇಳ್ತೇನೆ ಸರ್ ನಾನು ಸಮಾಜದ ಜೊತೆಗೆ ಬಡವನ ಕಷ್ಟಕ್ಕೆ ಪ್ರತಿ ಕೋವಿಡ್ ಟೈಮ್ ನಲ್ಲಿ ಆಗ್ಲಿ ಯಾವ ಟೈಮ್ ನಲ್ಲಿ ನಾನು ಇದ್ರಿಂದ ಇವತ್ತು ಸಮಾಜ ನಮ್ಮನ್ನ ಒಪ್ಪುತ್ತದೆ ಇಂತಹ ಕಾರ್ಯಕರ್ತರನ್ನ ನೋಡಿ ಒಂದು ಪಾರ್ಟಿ ಅಂತ ಹೇಳಿದ ನಂತರ ಇಡೀ ಇವರ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಪಾರ್ಟಿ ಅಂತ ಹೇಳಿದ ನಂತರ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದೆ ಡಿಫರೆನ್ಸ್ ಆಫ್ ದಿ ಲೀಡರ್ಸ್ ಇರ್ತದೆ ಸ್ವಾಭಾವಿಕವಾಗಿ ಆದ್ರೆ ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ ನರೇಂದ್ರ ಒಂದು ಶೆಟ್ಟಿ ನರೇಂದ್ರ ಮೋದಿಯನ್ನ ಒಪ್ಪತಕ್ಕಂತ ವ್ಯಕ್ತಿ ವ್ಯಕ್ತಿಗಳು ಈ ದೇಶದ ಅತ್ಯಂತ ಹೆಚ್ಚಿರೋದ್ರಿಂದ ಸ್ವಾಭಾವಿಕವಾಗಿ ಬಿಜೆಪಿ ನಾವು ಹೇಳ್ತೇವೆ ಮೋದಿ ಮೋದಿ ಅಂತ ಹಾಗೆ ಅಂತ ಹೇಳಿ ನಮ್ಮ ಲೀಡರ್ಸ್ಗಳು ಏನು ಕೆಲಸ ಮಾಡದಿದ್ರೆ ಸೋತ್ರ ಅಲ್ಲ ನಾನೇ ಒಪ್ಕೊಳ್ತಾ ಇದ್ದೇನೆ ಸೋತ್ರ ಅಲ್ಲ ನಾವು ಖಾಲಿ ಒಂದೇ ವ್ಯಕ್ತಿಯನ್ನು ತೋರಿಸಿ ಮಾಡ್ಲಿಕ್ಕೆ ಅವನು ಏನಾದರೂ ಸಾಧನೆ ಮಾಡಿರ್ಬೇಕು ಅವರು ಇಲ್ಲ ಅವ್ರು ಹೇಳಿದ್ರು ಅವರ ಪಕ್ಷದ ನಾಯಕರನ್ನ ತಪ್ಪ ನಾನು ಹೇಳುದಿಲ್ಲ ಅವರು ಅವರ ಪಕ್ಷದ ನಾಯಕನ ಹೊರತು ದೇಶದ ನಾಯಕ ಆಗ್ಲಿಕ್ಕೆ ಒಪ್ಕೊಳ್ಳಬೇಕು ಮಾತಾಡ್ಲಿಕ್ಕೆ ಆಗುದಿಲ್ಲ ನಾವು ಯಾಕೆ ಅವ್ರನ್ನ ಒಪ್ಕೊಳ್ತೇವೆ ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ ಸುಳ್ಳುಗಳ ಸರದಾರ ಭರವಸೆ ಅಷ್ಟು ಬಿಟ್ಟು ಅಷ್ಟು ಬಿಟ್ಟು ದೇಶದ ಪ್ರಧಾನಿಯ ಹೊರತು ದೇಶ ಸರ್ವರು ಒಪ್ಕೊಳ್ಬೇಕಾದ ನಾಯಕ ಅಲ್ಲ ದೇಶದ ಪ್ರಧಾನಿಯಾಗಿ ಗೌರವಿಸುತ್ತೇವೆ ಅವರು ಗೌರವ ಕೊಡ್ತೇವೆ ಅದು ನೆನ್ಪಿಟ್ಟು ಇಟ್ಕೊಳ್ಳಿ ಆದ್ರೆ ಸರ್ವರ್ ಒಪ್ಕೊಳ್ಬೇಕು ಅಂತಕ್ಕಂಥ ಮಾತಿನಲ್ಲಿ ಮಾತಿನಲ್ಲಿ ನೀವು ಕಟ್ಟತಕ್ಕಂತ ಭಾರತೀಯ ಜನತಾ ಪಕ್ಷದ ಮಾತುಗಳ್ನ ಒಪ್ಲಿಕ್ಕೆ ನಾವು ಸರ್ವರ್ ನಾವು ತಯಾರಿಲ್ಲ ತಯಾರ್ ಯಾವತ್ತು ಆಗುದೂ ಇಲ್ಲ ಅವರು ಸರ್ವರ್ ಒಪ್ಪತಕ್ಕಂತ ನಾಯಕ ಯಾವತ್ತೂ ಅಲ್ಲ ಈ ಭಾರತೀಯ ಜನತಾ ಪಕ್ಷ ಅವ್ರು ಒಪ್ಪಕೊಂತಕ್ಕಂತ ಕೊಳಕಬೇವ್ ಈ ಮೊನ್ನೆ ಕೂಡ ನೀವು ಮೇಜಿ ಗೊತ್ತೇ ಈಗ ಹೇಳ್ತೇನೆದಾಗಿ ಕೊನೆಯದಾಗಿ ಗ್ಯಾರಂಟಿ ಯಾವಾಗ ಕೊಡ್ತೀರಿ ಇಮಿಡಿಯೇಟ್ ಈಗ ಬಹುಶಃ ಬಹುಶಃ ನನ್ಗೆ ನಾನು ಬಹುಶಃ ದಿನಾಂಕಗಳ್ನ ಹೇಳುವಷ್ಟು ನಾನು ದೊಡ್ಡವನ್ ಅಲ್ಲ ಆದ್ರೆ ನಾನು ಇಲ್ಲಿ ಬರುವ ಮೊದಲು ಅಥವಾ ನಮ್ಮ ನಾಯಕರುಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವತ್ತು ಬಗ್ಗೆ ಅಂತಲ್ಲ ಎಲ್ಲ ನಮಗೂ ಹಲವಾರು ಪ್ರಶ್ನೆಗಳು ಬರ್ತದೆ ಈಗ ಬರುವುದಿಲ್ಲ ಅಂತ ನಾನು ಹೇಳಿದ್ರೆ ತಪ್ಪಾಗ್ತದೆ ಬರ್ತದೆ ಬಂದಿದೆ ಬರ್ತಾ ಇದೆ ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ಖಂಡಿತ ಕ್ಲಾರಿಫಿಕೇಶನ್ ಕೊಡಬೇಕು ಆಗಿದೆ ಎಲ್ಲ ಅದ್ರ ಅದ್ರ ಬಗ್ಗೆ ಪೂರ್ವಭಾವಿಯಾಗಿ ಇವತ್ತು ಬಹುಶಃ ಬೆಳಿಗ್ಗೆ ಹನ್ನೊಂದು ಗಂಟೆಗ ನೆನ್ಪು ನೆನ್ಪು ಮಾನ್ಯ ಮುಖ್ಯಮಂತ್ರಿಗಳು ಅಂದ್ರೆ ಏನು ವಿದ್ಯುತ್ ಇಲಾಖೆಯ ಸರ್ವ ಅಧಿಕಾರಿಗಳ ಸಭೆಯನ್ನು ಕರೆದು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಪಾರ್ಟ್ ಮುಗಿಸಿದ್ದಾರೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ಪಾರ್ಟ್ ಮುಗಿಸಿದ್ದಾರೆ ಗ್ಯಾರಂಟಿಗಳನ್ನ ಯಾವ ಇಲಾಖೆ ಅಡಿಯಲ್ಲಿ ತರಬೇಕು ಕೆಲವುದನ್ನ ನೇರವಾಗಿ ತರಬೇಕು ಅಂತಕ್ಕಂಥ ಅಭಿಪ್ರಾಯಗಳಿದೆ ಸೊ ಅದ್ರ ಬಗ್ಗೆ ಮಾತಾಡಿದ್ದಾರೆ ನಾಡಿನ ಕ್ಯಾಬಿನೆಟ್ ಅದ್ರ ಎಲ್ಲ ರೂಪುರೇಷೆಗಳನ್ನ ನೀನ್ ಮಾಡಿಸ್ಕೊಂಡು ಕೊಟ್ಟೆ ಕೊಡ್ತಾರೆ ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಡ ಭಾರತೀಯ ಜನತಾ ಪಕ್ಷ ಆಸೆ ಇಟ್ಟುಕೊಳ್ಳೋದು ಬೇಡ ನಾವು ಗ್ಯಾರಂಟಿಯನ್ನು ಈಡೇರಿಸದೆ ಈಡೇರಿಸದೆ ನಾವೇನು ತಪ್ಪತ್ತೇವೆ ಅಂತಕ್ಕಂಥ ಆಸೆಯಿಂದ ದಯವಿಟ್ಟು ಇಟ್ಕೊಳ್ಬೇಡಿ ಮೂರ್ ದಿವಸ ನೀವು ಈಗ ಅವರು ಓಪನ್ ಚಾಲೆಂಜ್ ಹಾಕಿದ್ರು ಡಿಬೇಟ್ ನಲ್ಲಿ ಕೂತ್ಕೊಳ್ಳುವ ನೀವು ಸನ್ಮಾನ ಮಾಡ್ತೇನೆ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ವರ್ತಾರ ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಈ ಐದು ಷರತ್ತು ಐದು ಗ್ಯಾರಂಟಿಗಳನ್ನು ಯಾವುದೇ ಷರತ್ತುಗಳು ಇಲ್ಲದೆ ಷರತ್ತುಗಳಿಲ್ಲದೆ ಜನತೆಗೆ ಮುಟ್ಟಿಸಬೇಕು ಇಲ್ಲದಿದ್ದಲ್ಲಿ ಉಡುಪಿ ಜಿಲ್ಲೆಯ ಸಾವಿರದ ನೂರ ಹನ್ನೊಂದು ಬೂತ್ಗಳಲ್ಲಿ ತಾವು ಬಸ್ ಟಿಕೆಟ್ ಗಳನ್ನ ತಗೊಳ್ಬೇಡಿ ಅದಕ್ಕೆ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಬರ್ತಾರೆ ಯುವ ನಿಧಿಗಳನ್ನು ಕೊಡದಿದ್ರೆ ಯುವ ಮೋರ್ಚಾದ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿ ನಮ್ಮ ಯುವ ಮೋರ್ಚದ ಕಾರ್ಯಕರ್ತರು ಬರ್ತಾರೆ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಉಡುಪಿ ಜನತೆಯ ಪರವಾಗಿ ಸದಾ ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ ಸದಾ ಅದಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವ ಮಾತನ್ನು ನಾನು ಹೇಳಿ ಈ ಜಿಲ್ಲೆಯ ಒಂದೇ ನಿಮಿಷ ಅದು ಕ್ಲಾರಿಫಿಕೇಶನ್ ಕೊಡ್ತೇನೆ ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ನಿಮಗೂ ಬಹಿರಂಗವಾಗಿ ಭಾರತೀಯ ಜನತಾ ಪಕ್ಷ ಚಾಲೆಂಜ್ ಕೊಡ್ತೇವೆ ನೂರ ಹನ್ನೊಂದು ಬೂತ್ಗಳಲ್ಲೂ ನೀವು ಸಾರಿ ಸಾವಿರದ ಹನ್ನೊಂದು ಬೂತ್ಗಳಲ್ಲೂ ನಾವು ನಮ್ಮ ಕಾರ್ಯಕರ್ತರ ರೆಡಿ ಇಟ್ಕೊಂಡು ನನ್ನ ಸಹಿತ ರೆಡಿ ಇಟ್ಕೊಂಡು ನಿಮಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಕನಸು ಕಾಣಬೇಡಿ ನಾವು ಇದೇ ಗ್ಯಾರಂಟಿ ಕಾರ್ಡ್ ಅಲ್ಲ ಎಲ್ಲ ಗ್ಯಾರಂಟಿಗಳನ್ನ ನಿಮ್ಮ ಎದುರೇ ಹಂಚತಕ್ಕಂತ ಮನೆ ಮನೆಗೆ ಮುಟ್ತಕ್ಕಂತ ಕೆಲಸವನ್ನು ಮಾಡ್ತೇವೆ ನೆನ್ಪಿಟ್ಕೊಳ್ಳಿ ಸರಿ ಇದು ಹಿಂದಿನ ಡಿಬೇಟ್ ಅವರ ಈ ಡಿಬೇಟ್ ಅವರಲ್ಲಿ ಗ್ಯಾರಂಟಿ ಯಾವಾಗ ಅಂತ ಹೇಳಿ ಸ್ಪಷ್ಟ ಇಬ್ಬರು ಕೇಳಿದ್ದಾರೆ ಕೊಟ್ಟರೆ ಏನು ಮಾಡ್ತಾರೆ ಕೊಡದಿದ್ದರೆ ಏನು ಮಾಡ್ತಾರೆ ಅಂತೇಳಿ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ದೈ ಜಿ ಟು ಫೋರ್ ಸೆವೆನ್ ನಮಸ್ಕಾರ